ನಾವು ಆಡುಗಳಿಗೆ ಮೇವು ಮಾಡಕ್ಕೆ ಹೇಳಿ ರಗದಾಗಲ್ದು ಅವರು ಬಟ್ಟೆ ಯಾವ ರೈತೆ ಏ ನಿಂದು ಗಿಡ ಮಣ್ಣಿ ಮಣ್ಣಿಗೆ ಬಂತು ನಮ್ಮ ಮನೆ ಏ ತಂತಿ ಬೇಲಿ ನಮ್ಮದು ನಾಯಿ ಯಾವ ಏ ಏ ಮನೆ ಕೆಲಸ ಹಾಳಾಗ್ತಿಲ್ಲ ನೀ ಯಾಕೆ ಮನೆ ಆಗದಿ ಮನೆ ಕೆಲಸ ಮಾಡಿದ್ರೆ ಪಗಾರ ಕೊಡ್ತೇನೆ ನೀ ತಗೋ ಕಾದ್ರೆ ರೊಕ್ಕ ಬರ್ತ ರೊಕ್ಕ ನನಗೆ ಕುಡಿಯಕ್ಕೆ ರೊಕ್ಕ ಬೇಕ ನೀ ಯಾಕೆ ಮನೆ ಆಗದಿ ನಿಮ್ಮವ್ರೆ ಯಾಕೆ ಹಿಂಗೆ ಕುಡಿಯಾಕತ್ತೀರಿ ನಾ ತೆಗ್ದಕ್ಕೆ ಹೋದ್ನಿ ಅಂದ್ರೆ ಮನೆ ತೆಗ್ದೆ ಯಾರು ಮಾಡ್ಬೇಕು ನೋಡ್ರಿ ಮನೆ ಹೆಂಗಾಗೈತೆ ಅಂತ ಹೇಳಿ ಹಾ ಈಗ ಮನೆ ಹೊಲಸು ಕಾಣಕತ್ತೈತಿ ನಮ್ಮ ಮೇಡಮ್ ಅವ್ರಿಗೆ ಓಹೋ ಏ ನೀ ಅಂದ ನನ್ನ ಮನೆ ಕಾಯಕ ಅಂದ ನನ್ನ ಮನೆ ಹೊಲಸಾಗೈತಿ ಈಗ ಅವ್ರ ಹಸನ್ ಮಾಡಕತ್ತಿ ಬೊಬ್ಬಡಿಕೆ ಮಾತಾಡೋದ್ ಮಾತಾಡ್ತೀರಿ ಸ್ವಲ್ಪ ಚೆನ್ನಾಗ್ ಮಾತಾಡ್ರಿ ನೀವ್ ಹಿಂಗ್ ಮಾಡೋದ್ ನೋಡಿ ಹೋನೇನ್ ಮಂದಿರ ನಿಂತ ನಗ್ತಾರ ಹಾ ನಗ್ತಾರ ಈಗ ನಗೋಣ ನಿನ್ಗ ಹಂಗ ನೋವಾಗತ್ತಲ್ಲ ನಗಂಗ ಮಾಡಿ ಅದಕ್ಕೆ ನಗ್ತಾರ ಸುಮ್ ಸುಮ್ನ ಯಾರು ನೋಗೋದಿಲ್ಲ ಸುಮ್ನ ಯಾರು ನೋಗೋದಿಲ್ಲ ನಿಮಗ ಎಂಟ್ರು ಮಕ್ಳು ಅದಾರ ಅನ್ನೋದು ಖಬರ್ ಐತಿಲ್ಲ ಖಬರ್ ಖಬರ್ ಇಲ್ಲ ನನಗ ಹೆಣ್ರು ಮಕ್ಕಳು ಜೀವಂತ ಅದಾರ ಸತ್ತಾರ ಗೊತ್ತೇ ಇಲ್ಲ ನನಗೆ ಗೊತ್ತಿಲ್ಲ ಏ ಎಲ್ಲ ಕಸ ಹೆಣ್ಣು ಕಸ ಮಾಡಿದ ಇದನ್ನೆಲ್ಲ ಮಾಡಿ ನನಗೆ ಊಟ ಕಚ್ಚಿ ಕೊಡುವ ಊಟ ಕಚ್ಚಿ ಕೊಟ್ಟ ಮೇಲೆ ಒಂದ್ ಕ್ಷಣನು ನಿಂದ್ರಂಗಿಲ್ಲ ಜಗದ್ಕೋಬೇಕು ಅಷ್ಟ ನಿನ್ ನೋಡಿದ ನೋಡಿ ಏ ಹೆಣ್ಣು ಕಸ ಮಾಡಿ ಬಾ ಊಟ ಕಚ್ಚಿ ಕೊಡತ್ತಿ ಬಾ ಏನ ಹೇಳ್ತೀರ ಅಷ್ಟ ಈಗೀಗ ಕುಡಿದಂತಂದ್ರ ನನ್ನ ಹೆಸರು ಮಗ ಪರ್ಸನ್ ಹೆಸರು ಬರೀ ಓದ್ರಾಡ್ತಾನ ಹಿಂಗಾದ್ರೆ ಹೆಂಗನ್ನ ಏನು ಕುಡಿತಾನಂತ ಸುಮ್ ಕೂತ್ರೆ ಹಿಂಗೆಲ್ಲ ಮಾತಾಡಕತ್ತಾನ ಅಲ್ವಾ ನಿಂದು ಆ ಪರ್ಸನ್ ಹೆಸರು ಯಾಕೆ ಮಾತಾಡೋದು ಸಂಶಯನ ಸಂಶಯ ಸಂಶಯ ಅನ್ನೋದು ಅವ್ನ ಮನಸ್ಸಿನಾಗ ಮನಿ ಮಾಡಿಬಿಟ್ಟೈತಿ ನಮ್ಮ ವಿಚಾರಕ್ಕೆ ಪರ್ಸು ಹೋಗುದಿಲ್ಲ ಪರ್ಸನ್ ವಿಚಾರಕ್ಕೆ ನಾ ಹೋಗುದಿಲ್ಲ ಅಂತ ಮಾತಾ ಮಾತಾಡಿಬಿಟ್ಟೈತಿ ಈಗ ನಿನ್ನ ಗಂಡ ಕುಡಿದ ನಿಷೇಧಾಗ ಪರ್ಸನ್ ಹೆಸರು ತೆಗೆದ್ರೆ ಪರ್ಸು ಬಂದನ ಮೆದಿ ಮ್ಯಾಗೆ ನಂಗೆ ಹಿಡಿಯವನ ಅಲ್ಲನ ಗಂಡ ಅದನ ಹೆಂಗ್ ತಿರುಗಿ ಮಾತಾಡ್ಲಿ ನಿನ್ನ ತಟಗ ಬಿಟ್ಟಿಲ್ಲ ಮಾತಾಡೋ ಅವಂಗ ಆಯ್ತು ತಗೋರ್ವ ನಿನ್ನ ಗಂಡ ಮನ್ಯಾಗಿದ್ದ ಹೇಳು ಬಂದು ಮಾತಾಡ್ತೀನಿ ಹೌದು ನಿನ್ನ ಮಗನ ಬಿಟ್ಬಿಟ್ಟು ಬರಾಕತ್ತೀಯಲ್ಲ ಎಲ್ಲಿದ ನಿನ್ನ ಮಗ ಅಣ್ಣ ಮನ್ಯಾಗ ನೋಡಿದ್ವಿ ನಿನ್ ಕಿರಿಕಿರಿ ಹೆಂಗೈತೆ ಅಂತ ಹೇಳಿ ಇವನ್ ಕಿರಿಕಿರಿ ಸಂಬಂಧ ಅವ್ರಿಗಿಂತ ಯಾಕೆ ಹಾಳಾಗ್ಬೇಕು ಅದಕ್ಕೆ ದೂರದ ಸಾಲಿಗೆ ಹಾಕ್ತೀನಿ ಹೌದಾ ಚಲೋ ಮಾಡಿ ತಗೋವ ನಿನಗೂ ಏನಾರು ಕಷ್ಟ ಇತ್ತಂದ್ರೆ ನಾನು ಮುಂದೆ ಹೇಳ್ತವ ನಾನು ನಿಮ್ಮ ಒಯ್ಯ ತೊಡಗಲಿ ಏನಾರು ಮಾಡತ್ತೇನೆ ಆಯ್ತವ ನಾನೇನು ಹೋಗ್ತೀನಿ ಸಂತಿಗೆ ಹೇಳಿ ಬಂದೇನೆ ಹಾ ನಾನು ಹಿಡಿತೀನಿ ಅವ್ ಮನೆಯಾಗಿದ್ದಾಗ ಹೆಂಗಾರ ಮಾಡಿ ನಿನ್ ಕೇಳಿಸ್ತೀನಿ ಯಾಕೆ ಮನೆ ಬಂದೋಗ ಆಯ್ತು ಅವ್ರು ಬರ್ತೀನಿ ನಡ್ಲ ತಲೆ ಹೊಸ ಕಡಿಮೆ ಆಯ್ತು ನಂದು ನೈಟಿ ಆದ್ರೆ ಬರೋಬ್ಬರಿ ನಾವು ಈ ಕಡೆ ಕಡೆ ತರಟ್ಟಿಗೆ ಏನೋ ಆಗೋದು ಪರಸೋರ ನಮಸ್ಕಾರ ನಿಮ್ಮಿಂದ ನನ್ನ ಜೀವನ ಉದ್ಧಾರ ಆತಪ್ಪ ಪುಣ್ಯ ಹತ್ತಲೆಪ್ಪ ನಿನಗೆ ಕಾವೇರಿ ಗಂಡ ಹಿಂಗ್ಯಾಕೆ ಮಾತಾಡ ಬರ್ರಿ ನೆಳ್ಳೇರ್ ಕುಂದ್ರೆ ಬರ್ರಿ ಯಪ್ಪ ಪುಣ್ಯಾತ್ಮ ನೆಳ್ಳ ನನ್ನ ಜೀವನಕ್ಕೆ ಮುಳ್ಳು ಹಚ್ಚಿ ಮತ್ತಾಕಪ್ಪ ನಿನ್ನ ನೆಳ್ಳ ನಮಗೆ ಅಲ್ಲ ಯಾಕೆ ಹಿಂಗೆ ಮಾತಾಡಕತ್ತೀರಿ ಏನಾತ್ರಿ ಅಂತದ ಯಾಕಪ್ಪ ನಿನಗೇನು ಗೊತ್ತೇ ಇಲ್ಲನ ನಿನಗೇನು ಇಟ್ಟೋಲ್ ಹತ್ತು ಕರೀಲು ಪರ್ಸು ಹತ್ತು ಕರೀಲು ನೂರ ಎಂಟು ಹೆಸರು ಇಟ್ಕೊಂಡಪ್ಪ ನೀ ಯಾವ ಶಿಟ್ನ್ಯಾಗ ಬಂದಿರೋ ಏನೋ ನಂಗೆ ಗೊತ್ತಾಗೋಲ್ಲ ಈಗ ಏನಾಗಬೇಕಾಗೈತಿ ಏನಾಗಬೇಕಾಗಿಲ್ಲ ಒಂದು ವಿಚಾರ ಮಾಡಿ ನೋಡಿದ್ರೆ ನೀನು ನನ್ನಂಗೆ ಮೋಸವಾದ ಮನುಷ್ಯ ನಿನಗರಿ ಏನು ಅನ್ನೋದೈತಿ
ಏನನು ಮೋಸ? ಏನ್ ನೀವು ಮಾತಾಡೋದು? ಯಾಕೆ ವಾಪಸ್ ನೀ ಇಟ್ಕೊಂಡಕ್ಕೆ ನನಗೆ ಅಕ್ಕಿ ಯಾಕೆ ನಾನು ಏನು ತಿನ್ಬೇಕು? ನೀ ಇಟ್ಕೊಂಡಕ್ಕೆ ನಿನಗೂ ಮೋಸ ಮಾಡಿ ಹೋಗಲ್ಲ. ಅಣ್ಣ ನನಗೂ ಹೆಂಡ್ರು ಮಕ್ಕಳು ಅದಾರೆ, ಬೇಡ ನೀ ಕಟ್ಕೊಂಡಕ್ಕಿಗೆ ಹಂಗೆ ಅನ್ನೋದು ಬೇಡ. ಏನೋ ಆಗೋದಾಕೆ ಹೋಗೋದಾಕೆ ಚಂದ ಕೈ ಮುಗಿತೀನಿ, ಬಾಯಿ ತಪ್ಪಿ ಮಾತನಕ್ಕೆ ಹೋಗಬೇಡ. ಪರ್ಸು ನಿನಗೂ ಹೆಂಡ್ರ ಮಕ್ಕಳು ಅದಾರೆ, ಅವರು ನಿನ್ನ ದಾರಿಯಾಗ ಅದಾರ, ನನಗೂ ಹೆಂಡ್ರ ಮಕ್ಕಳು ಅದಾರು, ಅವ್ರು ನನ್ನ ದಾರಿಯಾಗಿಲ್ಲ, ನನ್ನ ದಾರಿಯಾಗಿಲ್ಲ. ಹಿಂಗೆ ಕುಡಿದು ಒದರಾಡೋದು ಹಿಂಗೆ ಮಾಡಾಕತ್ತದ್ರ ಯಾರು ದಾರಿಯಾಗಿರ್ತಾರೆ? ನೀ ಮೊದಲು ಸುದ್ದಿರು, ಎಲ್ಲರೂ ಸುದ್ದಿರತ್ತಾರೆ. ಏ ಉಚ್ಚ, ನನ್ನಂಗೆ ಸಂಸಾರ ಮಾಡ್ಕೊಂಡು ತಿನ್ನವ ಈ ಊರಾಗ ಬುತ್ತಿ ಕಟ್ಕೊಂಡು ಹುಡುಕಾಡಿದ್ರು ಸಿಗುದಿಲ್ಲ. ಈಕಿ ಬಂದೆಲ್ಲ ಬೈಲಾದ್ಮೇಲೆ ನನಗೆ ಈ ಪರಿಸ್ಥಿತಿ ಬಂದಿತ್ತು. ಹೆಂಗೆ ತಿರುಗಾಡ್ತೀನಿ ಊರಾಗ, ರಾಜ ರಾಜ ತಿರುಗಾಡ್ದಂಗೆ ತಿರುಗಾಡ್ತೀನಿ, ಅದು ನೀನು ನೋಡಿಲ್ಲ? ಜೀವನ ಅಂದ್ಬಳಕ ಜೋಲಿ ಹೋಗದ, ಮನುಷ್ಯ ಅಂದ್ಬಳಕ ತಪ್ಪು ಮಾಡ್ದ, ಅದನ್ನ ಹೊಟ್ಟೆ ಇಟ್ಕೊಂಡು ಕೂತ್ರೆ ಹೆಂಗೆ ನಡೀತೈತಿ? ಅದನ್ನೆಲ್ಲ ಮರೆತು ಬಾಳೆ ಮಾಡೋದ ಮನುಷ್ಯರ ಲಕ್ಷಣ ಅಲ್ಲ. ಹಾಂ ಹೌದು, ನೀ ಹೇಳೋದು ಬರೋಬರಿ, ಎಲ್ಲ ಮರ್ತ ಸಂಸಾರ ಮಾಡೋದು ಮನುಷ್ಯರ ಲಕ್ಷಣ. ನಿನ್ನ ಹೆಂಡತಿನ ತಪ್ಪು ಮಾಡಿದ್ರಂದ್ರೆ ನೀನು ಅದನ್ನು ಮರ್ತ ಜೀವನ ಮಾಡ್ತಿ? ಕುಡ್ದು ನಿಷೇಧಾಗ ಇನ್ನೊಬ್ರು ಹೆಂಡ್ರಿಗೆ ಮಾತಾಡೋದು ತಪ್ಪಾಗ್ತದ? ಹಾಂ ನಿನ್ನ ಹೆಂಡತಿಗೆ ನಾನು ಸಿಟ್ಟು ಬರ್ತೈತಿ. ನೀನು ಇನ್ನೊಬ್ಬರು ಹೆಂಡತಿ ದುಡಿ ಇದ್ದೆ ನನ್ನ ಕುಡುಕು ಮಾಡಿಲ್ಲ, ರಸ್ತಾದ ಮೇಲೆ ತಿರುಗಾಡಕ್ಕೆ ಹಚ್ಚಿಲ್ಲ, ಇದು ತಪ್ಪು ಅನಿಸೋದಲ್ಲ. ನಿನ್ ಜೊತೆ ಮಾತಾಡ್ಬೇಕಂದ್ರೆ ನಿಂಗೆ ನಿಶ್ ಹೇಳಿದ ಮಗ ಬರ್ತೀನಿ, ನಿಷೇಧಾಗ ಏನು ಕೇಂದ್ರ ಮಾತಾಡಿ ನಾನು ಮರ್ಯಾದ ನಾನು ತಿಳ್ಕೊಳ್ಳಿ. ಹೋಗ ಹೋಗ, ನನಗೆ ನಿಶೆ ಆಗಿತ್ತು ನಿಷೇಧ ಮಾತಿ. ನೀನು ಮತ್ತು ನನ್ನ ಹೆಂಡತಿ ಪಾಟ್ಲಿಕ್ಕೆ ಏನು ಕೆಳಗಿಲ್ಲದಾಗ ಮಾಡ್ತೀನಿ. ಏ ಉಚ್ಚ ಹಣ್ಣು ಹಿಂಗೂ ಹೊಳದತ್ತಿ ಹಿಂಗೂ ಹೊಳದತ್ತಿ, ಅದಕ್ಕೆ ಹೇಳ್ಯಾರ ಒಲ್ಲವರು, ಹೆಣ್ಣು ಒಲ್ಲಿದರೆ ಮಾರಿ ಮುನ್ನಿದರೆ ನಾರಿ ಅಂತ. ಇದನ್ನು ಹೇಳಕ್ ಬಂದಿ ಶಾಣ್ಯತನ. ನನ್ನ ಹನಿ ಬರ ಇಷ್ಟ ಐತಿ ಅದು ಇಷ್ಟ ಹೋಗತಿ, ನಿನ್ನ ಹನಿ ಬರ ಈಗ ಚಂದ ಐತಿ, ನೀ ಚಂದಿರು. ನಾನು ಕೆಟ್ಟದ್ ಕೇಳಲಿ, ಚಂದಿರು ಚಂದ. ಹೆಂಗಿದ್ನಿ ಹಿಂಗಾಗಿ ನಿನ್ನ ಚಿಂತ್ಯಾಗ ಓರಾಣಿ, ಪ್ರೀತಿ ಮಾಡಿ ದೂರಾದಿ, ಯಾರಾಗ ಒಳಗ ನೀ ನಿನ್ನ ಹುಡ್ಕೊಂಡು ಯಾಕೆ ನಿನ್ನ ತಕ್ಕ ಬಂದಿನಿ ಅಂದ್ರ ನಿನ್ನ ಗಂಡ ಭೇಟಿಯಾಗಿದ್ದ, ಬಾಯಿ ಬಂದಂಗೆ ಮಾತಾಡಿದ, ಅದು ನನಗ ನಿನಗೆ ಸಂಬಂಧಪಟ್ಟು. ಅವ ಮಾತಾಡಿದ್ರೂ ಏನೂ ತಪ್ಪಿಲ್ಲ, ಆದ್ರೆ ಅವ ಮಾತಾಡಂತೇಳಿ ನಾ ಏನಾರ ತಿರುಗಿ ಮಾತಾಡಿದ್ನಿ ಅಂದ್ರೆ ಸುಮ್ಮನೆ ಜಗಳಕ್ಕೆ ಮೂಲ. ಯಾಕೆ ಹಿಂಗೆ ಯಾಕ್ರೆ ಮಾಡಾಕತ್ತಾನವ? ಪರ್ಸು ನಮ್ಮ ನಮ್ಮ ಸಂಸಾರ ನಾವು ನೋಡ್ಕೊಂತೀವಿ, ಅವ ಏನೇ ಅಂದ್ರೂ ನೀ ಅವನ ಕಣ್ಣಿ ಬೆಳಕ್ ಹೋಗ್ಬೇಡ, ಮತ್ತವಂಗ ನೀನು ತಿರುಗಿ ಮಾತಾಡಕ್ ಹೋಗ್ಬೇಡ. ಕಾವೇರಿ ಅವ ನಿಷೇಧ ಆಗಿರ್ತಾನ, ಇವತ್ತು ನಮ್ಮ ಮುಂದಂತಾನ, ನಾಳೆ ಊರ ಬಾಯಿ ಮಾಡ್ಕೊತ ಅಡ್ಡಾಡ್ತಾನ. ಈ ಕಣ್ಣಿನ ಜೀವನ ಹಾಳಲ್ಲ, ನಾ ಏನು ಬಿಡೋ ಗಂಡ ಸಾಯಂಗ್ರ ಬದುಕ್ತೀನಿ, ಆದ್ರೆ ಈ ಕಡೆ ಗಂಡ ಮನ್ಯಾಗ ದಿನ ಕಿರಿಕಿರಿ ಇಟ್ಕೊಂಡ ನೀ ಹೆಂಗ್ ಬದುಕಕ್ಕಿ? ನೋಡಕತ್ತಿಯಲ್ಲ ಈಗ ಹೆಂಗ್ ಬದುಕಕತ್ತೀನಿ ಹಂಗ ಬದುಕ್ತೀನಿ. ನೀ ಒಬ್ಬ ನಿನ್ನ ಹೆಂಡತಿ ಜೊತೆ ಚಂದಿದ್ರೆ ಅಷ್ಟ ಸಾಕು. ಹೆಂಡತಿ ಜೊತೆ ಚಂದ ಅದೇನು ಬಿಡು, ಯಾರಿಲ್ಲಂದ್ರ ನಾ ನನ್ನ ಹೆಂಡತಿ ಜೊತೆ ಚಂದಿದ್ದಾಗ ನೀ ನಿನ್ ಗಂಡ ಜೊತೆ ಚಂದಿದ್ದಂದ್ರ ಅಷ್ಟ ಸಾಕ. ಯಾಕಂದ್ರ ನಿನ್ನ ಜೀವನ ನಿನ್ನ ಕೊಳ್ಳಿಗೆ ಇರ್ತೈತಿ, ನಮ್ಮ ಜೀವನ ನಮ್ಮ ಕೊಳ್ಳಿಗೆ ಇರ್ತೈತಿ. ಈಗ ನೋಡಿದ್ರ ಕಣ್ಣಿಗೆ ನಾನು ನೀನ ಕೆಟ್ಟಾಗತ್ತೀವಿ. ನಿನ್ನ ಗಂಡ ಹಂಗ ಕುಡ್ದು ಕುಡ್ದು ಒದರಾಡಕತ್ತಂದ್ರ ನೋಡಿದ್ರ ಏನಂತಾರ, ನೋಡಪ್ಪ ತನ್ನ ಹೆಂಡತಿ ತನ್ನ ಗಂಡನ ಜೀವನ ಹಾಳು ಮಾಡಿಲ್ಲತ್ತ ನಿನಗೆ ನಿಮಿತ್ತ ವರ್ಷ ಮಾತಾಡ್ತಾರ, ಆಮೇಲೆ ನಿನ್ನಿಂದ ನನಗೆ ಬರ್ತೈತಿ. ಅದಕ್ಕೆ ಹೆಂಗ್ರ ಮಾಡಿ ನಿನ್ನ ಗಂಡನ ನೀ ಹಾದಿಗೆ ತೊಗೊಂಡ್ ಬಾ. ನಾವು ಆದಿಯಾಗಿದ್ವಿ ಅಂದ್ರೆ ಅವ ಯಾಕೆ ಆದಿ ಬಿಡ್ತಿದ್ದ? ಮೊದಲ ನಮ್ದ ತಪ್ಪೈತಿ. ಕಾವೇರಿ ಹಳಿದೆಲ್ಲ ನೆನಪು ತೆಗಿಬೇಡ, ಏನಾರ ಮಾಡ ನಿನ್ನ ಗಂಡಗ ಹಾದಿ ಬೀದಾಗ ನಮ್ಮ ಹೆಸರು ಮ್ಯಾಗ ಒದ್ರಾಡಬೇಡತ್ತಾರ. ಯಾಕಂದ್ರೆ ಸುಮ್ಮನೆ ಇವು ನಾ ದೊಡ್ಡ ನಿಮಿತ್ತ ಆಗ್ತಾವ. ರಮೇಶನ ಜೊತೆನೂ ಮಾತಾಡ್ತೀನಿ, ಹೇಳ್ ಹೇಳ್ತೀನಿ, ನಾ ಬರಲೇನು. ಪರ್ಸು ನಿನ್ನೇಂತಿ ಮತ್ತೆ ಹೊಟ್ಲೆಗಾರ ಅಂತಲ್ಲ? ಹ್ಞೂ ಹೊಟ್ಲೆಗಾರ ಬಾಣೆ ತನಕ ತವ್ರ ಮನೆ ಹೋಗೋದಿಲ್ಲ,
ಇಲ್ಲೇ ಇರ್ತೀನಿ ಅಂದಾಳ. ಊರ ಕಡೆ ಬಂದಾಗ ಮಾತಾಡಿಸ್ಬಂದು. ಏನಂತ ಮಾತಾಡ್ತೀನಿ, ನಾಯಿ ಏರ್ಬೇಕಾದ ಮನೆಯಾಗ ನೀಜ ಅಂತ ಮಾತಾಡ್ತೀನಿ. ಏನು ಅಣ್ಣ ನೀನು ಆಕಾರ ಹಿಂಗ್ಯಾಕಾಗಿ ಏನು ತಿಳಿದು ತಿಳಿದಂಗೆ ಮಾಡ್ಲತ್ತೀವೋ, ಏನು ಬೇಕತೆ ಮಾಡತ್ತೀವೋ, ಏನಿದೆ ಹುಚ್ಚರಾಟ? ಏನು ಗೊತ್ತಾ ಇಲ್ಲ ಏನಪ್ಪ ಪುಣ್ಯಾತ್ಮ, ಸಾಲ ಕೊಟ್ಟು ಪುಣ್ಯಾತ್ಮ, ಇನ್ನು ಪೆಣ್ಣ ಹಾಳೆ ತಗೊಂಡು ಬರಬಾರ್ದು ಬಿಡಿ ಬಿಡಿಸಿ ಬೇರೆ ಹೇಳ್ಬೇಕು. ನಿನ್ನ ಮನೆ ಮರ್ಯಾದೆ, ನಿನ್ನ ಸಂಸಾರ ಮರ್ಯಾದೆ ನೀನೇ ಹಾಳು ಮಾಡ್ಕೋಬೇಡ. ನೀ ಯಾಕೆ ಹಿಂಗೆ ಮಾಡ್ಲತ್ತಿ ಅನ್ನೋದು ಗೊತ್ತಾಗೈತಿ, ಸುಮ್ಮನೆ ಅದನ್ನ ಮನೆ ಜಗಳ ಬೀದಿಗೆ ತರ್ಲಕ್ಕೆ ಹೋಗ್ಬೇಡ. ಅಂದ್ರೆ ನಿನ್ ಮಾತಿನ ಅರ್ಥ, ನೀವೆಟ್ಟ ಮೋಸ ಮಾಡಿ ಬೆನ್ನಿಂದ ಚೂರಿ ಹಾಕಿದ್ರು ನಾನು ನಕ್ಕೋತ ಇರ್ಬೇಕಲ್ಲ. ಹೇಳ ಯಾಕೆ ಹಿಂಗೆ ಸುಮ್ಮನೆ ಗಂಟ್ಲು ಹರ್ಕೋತಿ? ಏನೋ ತಿಳಿದಾರ್ದೆ ಅವಾಗ ತಪ್ಪು ಆಗ್ಯಾವು ಹೋಗ್ಯಾವು, ಅಕ್ಕನ ಸುಧಾರಿಸ್ಕೊಂಡು ಹೋಗುದಪ್ಪ. ಅಕ್ಕನ ಹಿಂಗೆ ಕುಡ್ಕೋತ ಎಷ್ಟು ದಿನ ಜಗ್ಗಾಡವ ನೀ? ನೀನ್ ನನಗೆ ಬುದ್ಧಿ ಬಾತ್ ಹೇಳ್ತ ನೋಡ, ಆಕ್ಕರೆ ಇರ್ಬೇಕು ಇಲ್ಲ ನಾರೇ ಜೀವಂತ ಇರ್ಬೇಕು. ಅಲ್ಲಿ ತನ ನಾ ಸುಧಾರಿಸಂಗಿಲ್ಲ, ಕುಡಿದು ಬಿಡಂಗಿಲ್ಲ, ನಾ ಹಿಂಗ ಮಾಡವ್. ಏ ಹೋಗಿ ಹೇಳ ರಮ್ಯಾಗ ಹೋಗಿ ಹೇಳ. ಮತ್ತೆ ನನ್ನ ಬುದ್ಧಿ ಹೇಳ್ತ ಬುದ್ಧಿ ಕಲ್ತ ಅಮ್ಮ ಬುದ್ಧಿ. ಸುಭತಿ ಇದ್ದಾಗ ತಿಳಿಸಿ ಬುದ್ಧಿ ಹೇಳ್ಬೇಕಂದ್ರೆ ಇವನಿಗೆ ಯಾವಾಗ ನೋಡಿದ್ರು ನಿಷೇಧಾಗೆ ಇರ್ತಾನ. ದೀಪ ಆರಾಗ ಜೋರು ಉರಿತದ, ಯಾಕೋ ಒಂದು ಸರದೆ ಬಂದಂಗೆ ಕಾಣ್ತದ. ರಮೇಶ ಇಲ್ಲದಿಯಾನೆ, ಏನು ನಿಮ್ಮ ಮಾವು ಸ್ವಲ್ಪ ಬುದ್ಧಿ ಐತಿಲ್ಲ, ಗಾಡಿ ತೊಗೊಂಡು ಬಾಡಿಗೆ ನಾ ಹೋಗಿನಿ, ಅಲ್ಲಿ ಹಾದೇ ಸಿಕ್ಕ ಸಿಗಣ, ಏನಾರು ಸ್ವಲ್ಪ ಮಾತಾಡ್ಬೇಕು. ನಿಷೇಧ ಅದ ಬಿಡು, ಮಾತಾಡೋದ ಬೇಡ ಒಮ್ಮಿಂದೊಮ್ಮೆ. ಕಾವೇರಿ ನನಗೆ ಏನು ಬೇಕಾದ ಮಾತಾಡ್ಬಿಟ್ಟ, ಮಂದ ಅನ್ನಂಗಿಲ್ಲ, ಮಕ್ಕಳು ಅನ್ನಂಗಿಲ್ಲ, ಹಂಗ್ಯಾಂಗ ಗೊತ್ತೀರ? ಅದು ಯಾಕೆ ಸಿಟ್ಟಿಗೆ ಬಂದು ಏನಂದವ ಏನಂತಾನ? ಕಾವೇರಿದು ನಂದು ಹಿಂದಿಂದ ಏನೇನೇನೇನು ಮಾತಾಡಕತ್ತಾನ, ಅದು ಯಾಕೆ ಮಾತಾಡೋದಪ್ಪ ಈಗ? ಅದು ಏನಾರ ಇತ್ತಂದ್ರೆ ನೀವು ಬಗೆಹರಿಸೋರಿ, ನಡ್ಬೇಕು ನಮ್ಮನ್ಯಾಗ ಕೇಳಿತ್ತಿರಿ ಮಾತೀಗ. ಅಟ್ ಕುಡಿಯಾಕತ್ತಾನವ ಏನ್ರಿ ಹೆಚ್ಚಿಗೆ ಮ್ಯಾಗ ಸಾತಂದ್ರೆ ನಾ ನಮ್ಗೆ ಮೂಲ ಅಲ್ಲ. ಸ್ವಲ್ಪ ನಿಮ್ಮ ಮಾವಿಗೆ ಹೇಳೋದು ಹೇಳ್ತಿ, ಸ್ವಲ್ಪ ಚಂದ ತಿಳಿಸ ಹೇಳ. ಸುಮ್ಮನೆ ಮಾತಾಡ್ದಣ್ಣ, ಕಾವೇರಿಗೆ ಅನ್ನೋದಲ್ದ ನನ್ನ ಹೆಂಡತಿಗೂ ಅನ್ನಕತ್ತಾನ, ನನಗೆ ಅನ್ಸೋದಾಗಲ್ಲ ನೋಡ. ಸಾಕಾಯ್ತು ಮರ್ಯ ಅವ್ನ ಸಲುವಾಗಿ, ನಮ್ಮ ತಂಗಿಗೂ ಕಾಡಕತ್ತಾನ, ನಿಮಗೂ ಕಾಡಕತ್ತಾನ. ಮನೆ ಮರ್ಯಾದೆ ಅನ್ನೋದು ಎಳ್ಳಷ್ಟು ಉಸಲಿಗೇನು? ಏ ನಿಮ್ಮ ಮನೆ ಮರ್ಯಾದೆ ಬ್ಯಾಂಕ್ ಹೆತ್ಲು, ಅದಕ್ಕೆ ನಾ ಏನು ಮಾಡಲಿ? ನನ್ನ ಮರ್ಯಾದೆ ಹಾಕಳಿದ ಅದು ಬಾಡಿಗೆ ಹೋದಾಗ. ರಮೇಶ ನಿಮ್ಮ ಮಾವದನ ಕಾವೇರಿ ಗಂಡದನ ಅಂತ ಬಿಟ್ಟು ಬಂದೀನಿ, ಬೇರೆ ಏನರ ಆಗಿತ್ತಂದ್ರೆ ನಾ ಮನುಷ್ಯ ಆಗಿರ್ತಿದ್ದಿಲ್ಲ. ಹೋಗು ಮೊದಲು ಹೋಗಿ ಅವ್ನು ತಿಳಿಸೇಳ, ನಿಮ್ಮ ನೀವು ಏನರ ಸಾಯ್ರಿ, ನಡ್ಬೇಕು ನಮ್ಮ ನೆಳಿಬೇಡ್ರಿ. ಪರಸು ನೀನು ಹಿಂಗೆ ಮಾತಾಡಿದ್ರೆ ಹೆಂಗೆ? ಮದಿ ಬಾಗಾಣ ನೀನು ಬಿಡಲಿಲ್ಲ, ಆಕಿನೂ ಬಿಡಲಿಲ್ಲ, ಈಗ ನೋಡಿದ್ರೆ ನಮ್ಮಂತರ ಕೊಳ್ಳಿಗೆ ಹಾಕ್ತಾರೆ, ನಾವೇನು ಮಾಡ್ಬೇಕು? ಏ ಮರೇ ನೀ ಏನಾರ ಹೇಳ, ನನ್ನ ಹೆಂಡತಿ ಜೊತೆ ನಾ ಚಂದ ಇದ್ದೀನಿ, ಅವ್ನ ಹೆಂಡತಿ ಜೊತೆ ಅವ್ನು ಚಂದ ಇರತ್ತೇಳು, ಹಾಳಾಗ್ರೆ ಹೋಗತ್ತೇಳ, ಆದ್ರೆ ಹೋದಲ್ಲಿ ಬಂದಲ್ಲಿ ನಮ್ಮ ಮರ್ಯಾದೆ ಕಳಿಬೇಡತ್ತೇಳ. ಬರ್ತೀನಿ. ಇದು ದಿನಕ್ಕೆ ದಿನಕ್ಕೆ ಹಿಂಗ ಬಿಟ್ರೆ ದೊಡ್ಡದಾಕೈತೆ, ದಗದಿನ ದಿನ ಇರ್ತಾವ. ಈಗ ನಮ್ಮ ತಂಗಿ ಬಳಿ ಹೋಗಂದ್ರೆ ಆಯ್ತು. ಯಾಕ ಬಿರಣ ಎಷ್ಟು ಸಾನೆ ಇದ್ದ ಹಿಂಗ ಯಾಕೆ ಮಾಡಕತ್ತೀಪ್ಪ? ಅಂದ್ರೆ ಚಿಗವ ನಿನ್ನ ಕಣ್ಣಿಗೆ ನಾ ಈಗ ಹುಚ್ಚಡ್ಗತ್ತೆ ಕಾಣಕತ್ತೀನಿ. ಹಂಗಲ್ಲಪ್ಪ, ಬಂಗಾರತ್ತ ಮಗ ಬಂಗಾರತ್ತ ಏನ್ತ ಐತಿ, ಕುಡ್ದು ಅಡ್ಡಾಡ್ಬೇಡ, ಚೆನ್ನಾಗಿ ಮಾಡ್ಕೊಂತೀನಿ. ಬಂಗಾರಂತ ಮಗ ಬಂಗಾರಂತ ಏನ್ತಿ, ನನಗೂ ಮೊದಲು ಹಂಗ ಅನಿಸಿತ್ತವ, ಎಲ್ಲ ಬಂಗಾರಗತ್ತಿನ ಕಾಣಕತ್ತಿತ್ತ. ಆದ್ರ ಹೋಲಿ ಬಿಡವ, ಅದು ನಿನಗೆ ಒಳಗಿಂದ ಗೊತ್ತಿಲ್ಲ ಬಿಡವ. ಗೊತ್ತಿಲ್ಲ ಗೊತ್ತಿರ್ಲಕ್ಕನು ಎಲ್ಲ ಗೊತ್ತಿರ್ತೈತಿ, ಹಂಗೆಲ್ಲ ಮಾಡಕ್ ಹೋಗ್ಬೇಡ, ಸಂಸಾರ ಮಾಡ್ಕೊಂಡ್ ತಿನ್ನೋದು ಚಂದಾಗಿ ಕಲಿ. ಕಲ್ತನವ ಎಲ್ಲ ಕಲ್ತನ, ಸಂಸಾರದಾಗ ಒಳಗ್ ಹೋಗಿ ಏನೈತಿ ಏನಿಲ್ಲ ಹೆಂಗ ಎಲ್ಲ ಕಲ್ತನವ. ಕುಡಿದ್ ಕಲ್ತಿನಲ್ಲ, ಮತ್ತ ಇದಕ್ಕಿಂತ ಹೆಚ್ಚಿನ ಕಲಿದ ಏನೈತಿ ಸಂಸಾರದಾಗ? ಹಂಗೆಲ್ಲ ತಿಡ್ ಮಾತಾಡ್ಬಾರ್ದಮ್ಮ, ಚಂದಾಗಿ ಸಂಸಾರ ಮಾಡ್ಕೊಂಡು ಕುಡಿಯೋದು ಬಿಟ್ರೆ ನಿಮ್ ಬಾಳ ಎಲ್ಲ ಚಲೋ ಆಗ್ತೈತಿ. ನಾ ಹೇಳ್ತೇನೆ ನೋಡ್ಪ, ನಿನ್ನಗ ತಿಳ್ದಂಗ ಮಾಡ. ಕುಡಿದು ಬಿಡ್ತನವ ಆದ್ರ ಆಕಿನ ಸಣ್ಣಂಗ ಕಡಿದು
ಡೋನಾಗ ಮುಚ್ಚಿದ ಮೇಲೆ ಕುಡಿದು ಬಿಡ್ತೀನಿ. ಅಲ್ಲಿ ತನ ನಾ ಕುಡಿದು ಬಿಡುದಿಲ್ಲ. ನೀ ಇದಕ್ಕೇನತ್ತೇವ? ಏನೇ ಅದಿ ತಿಳ್ದಾಮದಿ, ಈಗ ಆ ಸಿಟ್ಟಿನ ಕೈಯಾಗ ಬುದ್ಧಿ ಕುಡಿದ್ಯಾಡ. ನಿನ್ ಮಾತು ಕೇಳ್ತಿರ ಇಲ್ಲ, ನನ್ನ ಎದಾಗ ಉರಿಯಾಕತ್ತೈತಿ ಬೆಂಕಿ, ಅದು ಆರುತ್ತಣ. ನಾ ಮಾತು ಕೇಳು. ಸಿಚುವೇಶನ್ ಪೊಸಿಷನ್ ನೋ ಮ್ಯಾಶಿಂಗ್. ಮಾಡ್ಬೇಡ ಕಾಲ್ ಬೀಳೋದ್, ಅಗದ ಮಾಡ್ಬೇಡ. ಕಾಂಡಾಗಿರಪ್ಪ, ಇದೇ ಚಲೋ ನಿನಗ್ ಒಳ್ಳೇದು. ಕಾಲದ್ ಬೀಳ್ಬೇಡ. ಹೇಳ, ನನ್ನ ಹೊಟ್ಟೆಗಿನ ಬೆಂಕಿ ಆರಿದ ಮೇಲ ಬೇಡ. ರಮೇಶ, ಇಂಥ ಬಿಸಿಲೊತ್ನಾಗ ಇಟ್ಟ ಅವ್ಸರ ಎಲ್ಲಿ ಹೊಂಟಿವಪ್ಪ? ನಮ್ಮ ತಂಗಿ ಮನೆ ಕಡೆ ಹೊಂಟಿದ್ದೆ. ನಮ್ಮ ತಂಗಿಗೆ ಅಂದ ನಮ್ಮ ತಂಗಿ ಈ ಭಾಳ ಕಿರಿಕಿರಿ ಮಾಡಕತ್ತಾನತ್ತ ಸ್ವಲ್ಪ, ಅದಕ್ಕೆ ಹೋಗಿ ತಾಕೀತು ಮಾಡಿಬಿಡ್ತೀನಿ. ಅಲ್ಲಿ ಯಾಕೆ ಹೋಗಿ ಬಿಡೋ ಮರೆ, ಈಗ ಹೆಂಗೆ ಹೊಂಟ್ರ ಹಂಗೆ ಹೋಲಿ ಅವರು. ಅವ್ನು ಮೊದಲೇ ನಿಷೇಧಾಗಿರ್ತಾನ, ಸುಮ್ಮನೆ ನೀವೊಂದನ್ನು ಅವಂದನ್ನು ಏನ್ರಿ ಹೆಚ್ಚಮ್ ಆಗಿತ್ತಲ್ಲಿ. ಏನು ನಾವು ಎಷ್ಟು ದಿನ ಸುಮ್ ಕುಂದ್ರು, ಒಂದು ದಿನ ಚಂದ ಎರಡು ದಿನ ಚಂದ, ನಮ್ಮ ಕಿವಿಂಗ್ ಬಿದ್ದಿದ್ದವು ಇಷ್ಟ ದಿನ ಹೊತ್ತು ಹೊಂಟ್ರೆ ನಮ್ಮ ತಂಗಿ ಎಷ್ಟು ಕಾಳಕ್ಕಿಲ್ಲ. ನಾನು ಕಾವೇರಿಯವ್ರ ಊರ ಕಡೆ ಹೋದಾಗ ಮಾತಾಡೋಕಿನ ಮೊದಲೇ ಕಣ್ಣೀರು ಹೊರಗೆ ತೆಗಿತಾಳಪ್ಪ. ನೋಡ ನೋಡಿ ಮಾತಾಡ್ಕೊಂಡು ಬಾ, ಜಗಳ ಪಗಳ ಮಾಡ್ಕೋಬೇಡ, ಸಮಾಧಾನಲ್ಲಿ ಮಾತಾಡಿ ಬಗೆಹರಿಸ್ಕೊಂಬಾ. ಆಯ್ತು ಹೋಗ್ಬಿರ್ತನ. ಇದು ನಿಮ್ಮ ಏನೇ ಏನಾರು ನಾನು ಕೇಳಿಲ್ಲ ಅಂದ್ರೆ ಇಂತೆಲ್ಲ ಹೋಗಿ ನಾ ಕೇಳಕ್ಕೆ ಹೋಗ್ಬೇಡ, ಬಾಜಿರ್ಕ್ ಹೋಗಿ ನಾ ಕೇಳ. ಏನು ನಡೆಸಿ ಪಾಪರ್ಸು ಬರೋ. ಅವ ರಮೇಶ್ ಒಬ್ಬ ಭಾಳ ಸಿಟ್ಟನೆ ಹೊಂಟಿದ್ನಪ್ಪ ಅವ್ರ ತಂಗಿ ಮನೆಗೆ. ಯಾಕೆ ಅವ ಏನೋ ಕೊಡೋದಕ್ಕೆ ಗಂಡ ಭಾಳ ಜಗಳ ತೆಗಿಲತ್ತಾನ, ಕಿರಿಕಿರಿ ಮಾಡ್ಲತ್ತಾನತ್ತ, ಮಾತಾಡಿ ಬರ್ತೀನಿ ಅಂತ ಹೋಗ್ಯಾನಪ್ಪ. ಎಲ್ಲೇನು ಜಗಳ ಕೊಡ್ ಕುಂದಿರ್ತಾವ, ಏನು ಮಾಡ್ತಾವ ಯಾರಿಗೆ ಗೊತ್ತು. ಹೋಗಿ ಬರ್ಲಿ ಬಿಡು. ಅಲ್ಲ ಆ ಕಾವೇರಿ ಗಂಡ ಈ ರಮೇಶರ ಮಾವ, ಬಾಡಿ ಹೋಗಿನೇ ಹಾಗೆ ಬಾಯಿ ಬಂದಂಗೆ ಮಾತಾಡಕತ್ತಾನ. ಅದು ಕಾವೇರಿ ಹೆಸರು, ನನ್ನ ಹೆಸರು ಅದು. ಮಂದಿ ನಿತ್ತು ಓಡಾಕತ್ತೀರಿ, ಎಷ್ಟು ಅಸಹ ಅದು ಗೊತ್ತೇ ನನಗೆ. ಅದೇ ರಮೇಶ್ ಮುಂದೆ ಮಾತಾಡೀನಿ, ಹೋಗಿ ಕಾವೇರಿ ಹೇಳೀನಿ, ಸ್ವಲ್ಪ ಬರುವಾಗಲ್ಲಿ ತಡಿ, ಅವ್ರು ಬರುವಾತ ಗೊತ್ತಾಗತ್ತದ. ಅದೇ ಹೋ ಮರೆ, ಈ ಸತಿ ಅವ್ನು ಹೋಗೋ ಲಕ್ಷಣನೇ ಬೇರೆ ಐತಿಪ್ಪ. ಎಲ್ಲಿ ಏನು ಜಗಾಡ್ತಾವೋ ಏನು ಮಾಡ್ತಾವೆ ಯಾರಿಗೆ ಗೊತ್ತು. ಬಯಸಲ್ಲ ಒಂದು ಮಾತು ಹೇಳ ನಿಂಗೆ, ಇವ್ರು ರಮೇಶ ರಮೇಶರ ತಂಗಿ ಕಾವೇರಿ, ಇವಕ್ಕಂತೂ ಮೊದಲೇ ಬುದ್ಧಿ ಇಲ್ಲ. ಇವ್ರು ಬೆಣ್ಣೆ ಅವ್ರ ಮಾವ, ಅದು ತೀರ ಲೆಕ್ಕದಾಗಿಲ್ಲ. ಇವ್ರು ಚಿಂತೆ ಮಾಡಿ ಇವ್ರು ಬೆಣ್ಣೆ ಹಾಕ್ತೀನಿ, ನಮ್ಮ ಹೆಸರಕ್ಕೆ ಹಾಳಾಗತ್ತದ. ಈ ಗಾಡಿ ತೊಗೋಬೇಕತ್ತೀನಿ, ಹೆಂಗೈತಿ? ಹೌದಾ? ಹ್ಞೂ. ಎಷ್ಟು ವರ್ಷ ತೊಗೋತಿದ್ದು ನಾವು ಕೇಳ್ಬೇಕಿಲ್ಲ. ಇದ್ರಾಗ ನಮ್ಗಟ್ಟು ಮಾಹಿತಿ ಹತ್ತದಲ್ಲ ದೋಸ್ತ, ನಿಮಗೆ ಗೊತ್ತಾ? ಮತ್ತು ನಿನಗೆ ಚಲೋ ಅನ್ಸುತ್ತಂದ್ರೆ ತಗೋ, ಈಗೇನು ದುಡಿಯೋರಿಗೇನು ದುಡಿಗೆ ಕಮ್ಮಿ ಇಲ್ಲ. ಈಗ ಅದೇ ತೊಗೋಬೇಕತ್ ಮಾಡೀನಿ, ಮಾತಾಡಕ್ಕೆ ಬಂದೀನಿ, ಅವರು ಬರಾಕತ್ತಾರ. ಇರು ನೀನು ಇಬ್ಬರು ಕೂಡ ಮಾತಾಡ್ಕೊಂಡು ಹೋಗೋಣ. ಏನು ಹೇಳ್ತಾರೀವು? ಮಾತಾಡ್ಕೊಂಡು ಹೋಗ್ತಿದ್ದೇವು ಖರೆ, ನಿನ್ನ ತಡ ಆಗಂಗೆ ಕಾಂತ ದೋಸ್ತ. ನಾ ಮುಂಜಾನೆ ಹಿಡಿದು ಊಟನೇ ಮಾಡಿಲ್ಲ, ಸ್ವಲ್ಪ ಅಲ್ಲೇ ಮನೆಯಾಗ ಇರ್ತೀನಿ, ನೀ ಮಾತಾಡ್ಕೊಂಬಾ. ಹೌದಾ? ಮಾತಾಡ್ಕೊಂಡು ಬಗೆಹರಿಸ್ಕೊಂಬಾ, ನಾ ನಡೀತೀನಿ ದೋಸ್ತ. ಹೋಗ್ಬಾ. ಇದು ಆ ರಮೇಶ್ ಊರಿಗೆ ಬಂದ್ಮ್ಯಾಗ ಮತ್ತೆ ಅವ್ರ ಮಾವ ಏನಂದ್ರು ಬಂದು ಹೇಳೋಣ. ಹಾಂ ಆಯಿತು, ಹೇಳ್ತೀನಿ ತೋ. ಹೋ ಬನ್ನಿ. ಹಾಂ ನಡಿ. ಏನು ಹೇಳುದುವ, ಏನು ಹೇಳುದು? ಮಾತನಾಗ ತಿಳ್ಕೊಳಮಿದ್ರೆ ಹೇಳ್ತಾರೆ ನಿನ್ನ ಗಂಡ ಪೂರ ಹಾದಿ ಬಿಟ್ಟಾನ ಅಂತ. ಅವ್ನ್ ಏನ್ ಹೇಳುದು? ದಿನ ಕುಡಿದು ಬರ್ತಾನ, ದಿನ ನನ್ ಮೇಲೆ ಕೈ ಮಾಡ್ತಾನ. ಏನ್ರ ಹೆಚ್ಚು ಕಮ್ಮಿ ಆತಂದ್ರೆ ಏನ್ ಮಾಡುದನ? ತಿರುಗಿ ಮಾತಾಡ್ದಿರ್ತೈತೇನವ, ತಪ್ಪಲ್ಲ ನಮ್ ಕಡೆ ಇಟ್ಕೊಂಡ ತಿರುಗಿ ಮಾತಾಡ್ದಿರ್ತೈತೇನ? ಗೊತ್ತೈತನ, ನಾ ತವ್ರ ಮನೆಗೆ ಹೊಜ್ಜಾಗಿನ, ನೀ ಹಂಗ ಅವ್ರಿಗೆ ತಿರುಗಿ ಮಾತಾಡ್ತೇಳ. ಹಾ, ತವ್ರ ಮನೆಗೆ ಹೊಚ್ಚಾಗಿ ಅಂದ್ಮೇಲೆ ಗಂಡನ ಮನೆಗೆ ಎತ್ತು ಹೊಚ್ಚಾಗಿರ್ಲಕ್ಕಿಲ್ಲ. ಏನ ದಗದ್ ಹೋಗಂದ್ರೆ ನೀವ್ ಮಣ್ಣನ್ ಕರೆಸಿ ಇಲ್ಲಿ ಹಚ್ಕ ಚುಚ್ಕ ನಡೆಸಿ. ಮಾವ ಏನದು ಮಾತಾಡುದು? ನಾನಿಗೈತು ಮಾತು ಏನಾರ ಆಯ್ತು? ಏ ರಮೇಶ, ನನಗ ಕೈ ಮಾಡಿ ಮಾತಾಡ್ತಿ, ನಿನ್ನ ನ್ಯಾಲ್ಗೇನ ನ್ಯಾಲ್ಗೈತೇನ? ನನ್ ಕರಿವಿನ ಹತ್ತೈತ ಈ ಕದಲ್ಲ ಐಕೆ ಈಗ ಹಗರಿಲಿ ಪಿತೃಪ್ಪಿಲಿ. ನನ್ನ ಮುಂದೆ ನನ್ನ ತಂಗಿ ಕೈ ಮಾಡ್ತೀಯ? ನಾನು ನೋಡ್ತಕ ನೋಡ್ತೀನಿ, ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಮತ್ತೆ ಹೇಳ್ತೀನಿ. ಕಂಪ್ಲೇಂಟ್ ಕೊಡ್ತೀಯ? 100 ಕೊಡ ವರದಾನ ತಲ್ಲ ಇಚ್ಚಿನ. ನನ್ನ ಮೇಲೆ ಕೈ ಮಾಡ್ತೀಯ ನೋಡಿ. ಮಾವ ಏ ಮಾವ ಮಾವ.
ಎದ್ದೇಳ್ರಿ, ಎದೆ ಓಡಿಸ್ಬೇಡ್ರಿ, ಎದ್ದೇಳ್ರಿ. ಕಾವೇರಿ, ನೀನು ದಗ್ಧಾನ ಅಲ್ಲಿದ್ದು ಘಾತ ಮೇಲೆ ಎಂಥ ಘಾತ ಮಾಡಿಟ್ಟವ? ಮಾಮಾ ಹೀಗೆ ಕಾವೇರಿ, ಹ್ಯಾಂಗ ಕಳೆಯಲೆವ ಬಾಳನ್ನ ಶಿವ ವೈದ ಮುತ್ತೈದಿತನ. ಹ್ಯಾಂಗ ತಂಗಿ ಹತ್ರ ಕರೆದ್ರೆ ಏನು ಬರುದಿಲ್ವಾ? ನೋಡಿ ಮನೆಗೆ, ನೋಡಿ ಮನೆಗೆ. ಯಾವ ಮನೆ ಕಾಲಿಲ್ಲ, ಗಂಡನ್ ಕಳ್ಕೊಂಡು ಗಂಡ ಮನೆ ಕಾಲಿಲ್ಲ. ತಂಗಿಯವ್ವ ಬಾಯ್ ಮಾಡಕ್ ಹೋಗಾಡ, ನಾವ್ ಇಲ್ಲಿಗ ಹೋಗಿ ಸುದ್ದಿ ಬಾಣ ಹೇಳಿ ಇಲ್ಲೇ ಬರ್ನತ್ತ. ಹೇಳ ನೋಡಿ ಮನೆ ಹೋಗಿ, ಹೇಳ ನೋಡಿ ನೋಡಿ ನೋಡಿ. ಹೇಳ್ತೀನ ನೋಡಿ, ಹೇಳವ ಹೇಳು. ಯಾವ ಪಾಪನ ಮಾಡಿದನ ಜವರಾಯ ವೈದ ಪತಿಯಲ್ಲ, ಶಿವನಿನಗಿಲ್ಲೋ ಕರುಣಾ, ಶಿವನಿನಗಿಲ್ಲೋ ಕರುಣಾ, ಹೆಣ್ಣಿನ ಬಾಳು ಕಣ್ಣೀರೇನ. ಹ್ಯಾಂಗ ಕಳೆಯಲವ ಬಾಳನ್ನ ಶಿವ ವೈದ ಮುತ್ತೈದಿತನ, ಬರದಾನ ಹಣೆಯಲ್ಲಿ ಒಂಟಿತನ. ಹಿಂಗ್ ವಾತಾವರಣ ಇದ್ರೆ ಹುಡುಗರು ಚಂದ ಬೆಳಿತಾವಲ್ರಿ. ಎಂದ ನೀ ಹೊಟ್ಲಾಗಿ, ಎಂದ ನಾ ಮನೆ ಆಗದಿನಿ, ಬರೀ ಅದ್ರ ಬಗ್ಗೆ ನಾ ವಿಚಾರ ಮಾಡ್ತೀಯಲ್ಲ ಜ್ಯೋತಿ. ಯಾಕ ನಿನ್ನ ಹಿಡ್ದು ಎಡಗನ ಹಾರಾಕತ್ತದಲೆ, ಏನಾಗಿರ್ಬೇಕು? ಗಂಡಸರಿಗೆ ಎಡಗನ್ ಹಾರಿದ್ರೆ ಅಶುಭ ಅಂತಾರ, ಏನ್ರ ಆಗ್ತೇನ್ರಿ ಮತ್ತ? ಓ ನಿನ್ನ ಮಾತ ಅಲ್ಲಿ ಹೋಗಿಲ್ಲ, ನಿನಗೆ ಏನೂ ಆಗುದಿಲ್ಲ, ನೀ ಆರಾಮದಿ, ಡಾಕ್ಟರ್ ಹೇಳ್ಯಾರಿಲ್ಲ ನೀ ಚಂದದಿ. ಎಡಗನ್ ಹಾರಾಕ್ತ ಅಷ್ಟೇ ಹೀನಿ, ಅದಕ್ಯಾಕೆ ಮತ್ತೆ ಇದು ಹುಡ್ಕೋತೀನಿ? ಓ ಹೌದಲ್ಲ ಡಾಕ್ಟರ್, ನಾನು ಮತ್ತೆ ನನ್ಗೂ ಸರಾಮ್ ಐತೆ ಅಂತ ಹೇಳಾರ ಅಂದ್ರೆ ಎಡಗನ್ ಯಾಕೆ ಹಾರಾಕತ್ರಿ? ಏ ಅದು ಹಂಗ ಇರ್ತದಲ್ಲ, ನಾ ಹೋಗಿ ಹೋಗಿ ನಿನ್ನ ಕೇಳಿದ್ದಲ್ಲ, ಗುಳಿಗೆ ಪಳಿಗೆ ಬರಬರಿ ತೊಳಾಗತಿಲ್ಲ ಮತ್ತೆ ಮರ್ತ ಕುಂದ್ರಾಗತಿ. ಬಾಳ ಅದಾವಲ್ಲ ಅದಕ್ಕೆ ಅವನ್ನೆಲ್ಲ ಬರೆದಿಟ್ಟಿರ್ತಾನೆ ಒಂದ್ ಕಡೆ, ಅವ್ನು ನೋಡ್ ತಗೊಳತೇನ ಗುಳಿಗೆ. ಯಾಕೋ ಈಗ ಆಗಬೇಡ, ಏನಾಗಿತ್ತು ಒಂದ್ ತಡಿ? ಯಾಕೆ ಏನಾಯ್ತು? ಸುದ್ದಿ ಬಾಳ ದೊಡ್ಡದಾಗಿತ್ತು, ಘಾತ ಆಗೈತಿ. ಏನಾಗಿತ್ತು ಅಂತದ? ಕಾವೇರಿ, ಕಾವೇರಿ ಊರಿಗೆ ಬಂದಳ ಅಣ್ಣ. ಆಕಿ ಊರಿಗೆ ಬಂದ್ರೆ ನನ್ ಗಂಡಿಗೆ ಯಾಕೆ ಬಂದ್ರೆ ಆತಿ ಬುದ್ಧಿ ಐತಿ ನಿಂಗ? ಆಕಿನ್ ತವ್ರ ಮಳಿ ಐತಿ, ಆಕಿ ಹೋಗುದು ಬರ್ದು ಮಾಡ್ತಾಳ, ಅದ್ರ ಬಂದ್ ನನ್ ಮುಂದೆ ಯಾಕೆ ಹೇಳೋದು ನೀನ? ಹಂಗಲ್ಲ, ಆಕಿ ಊರಿಗೆ ಬಂದಳ ಕರೆ, ದೊಡ್ಡ ಅನಾಹುತ ಮಾಡ್ಕೊಂಡ್ ಬಂದಳು. ಆಕಿ ಏನ್ರ ಹಾಳ ಬಾವಿಗೆ ಬೀಳಕ ಅದನ್ನ ಬಂದ್ ಹೇಳತ್ತೀರಿ ನೀವ? ಇಷ್ಟು ಓಡಾಡಿ ತಿಳ್ಕೊಂಡು ಬಂದ ಅಂದ್ಬಳಕ ಏನಾರ ಘಾತ ಆಗಿರ್ಬೇಕ, ಏನಾಗಿತ್ತು ಅಂತ ಕೇಳ ತಡಿ. ಏನಾಗೈತು ಕೇಳ್ರಿ, ಕೇಳ್ರಿ, ಎಷ್ಟಾಗ್ಲಿ ನೀವ್ ಇಟ್ಕೊಂಡು ಕೇಳ. ಆಗ ಹಿಡಿದಳ ಆತನ ಸ್ವಲ್ಪ ಬಾಯಿ ಹತ್ತಿಡು ಹತ್ತಿಡು ಅಂತ ಸ್ವಲ್ಪ ಸುಮ್ಮನಿಂದ್ರ. ಏನಾಗೈತಿ? ಬಸ್ ಸ್ಟ್ಯಾಂಡ್ದಾಗ ಚಾ ಕುಡ್ಕೊಂಡು ಕೂತಿದ್ದೆ, ಪಟ್ಟಣದ್ರಾಗ ಬಸ್ನಿಂದ ಕಾವೇರಿ ಮತ್ತು ಅವರಣ್ಣ ಹೇಳಿದ್ ಬಂದ್ರ. ರಮೇಶ ಕಾವೇರಿ, ಹಿಂಗ್ಯಾಕ ಯಾಕಾರ ಹನಿ ಮ್ಯಾಕ ಹುಕ್ಕಮಿಲ್ಲ, ಕೊಳ್ಳಾಗೇನೂ ಇಲ್ಲ, ಏನಾಯ್ತು? ಯಾರಿಗೂ ಹೇಳುದು ಆಗಲಿಲ್ಲ,
ಕಾವೇರಿ ಗಂಡಂದೊಂದು ಒಬ್ರಿಗೊಬ್ರಿ ಮುಖ ತಳಕೊಂಡ್ರೆ ನಾ ಏನು ತಿಳ್ಕೊಳ್ಳು, ಏನಾತಕ್ಕೆ ಗಂಡಗೆ ಏನಿಲ್ಲ. ಕಾವೇರಿ ಗಂಡ ಭಾಳ ಕುಡಿತಿದ್ದ, ಕುಡಿದಿಸಿದಾಗ ಕಲ್ಲಿಗೆ ಜೋಲ್ ಹಾಕಿ ತಲಾಸ್ತಾರ. ಏನು ಹೇಳಕತ್ತೀವ್ ನೀ, ನಮಗಿನ್ನೂ ಸುದ್ದಿ ನಂಬಿಕಿಲ್ಲಲ್ಲ. ಅಲ್ಲ ಮಣ್ಣಿಗರೆ ಹೇಳ್ಬೇಕಲ್ಲೋ ಹಿಂಗ್ಯಂಗ ಒಮ್ಮೆದು. ಮತ್ತೇನು ಮಾಡೋದು, ಈಕೆ ಗಂಡನ ಮನೆಯಾಗಾರ ಕೇಸ ಕಂಪ್ಲೇಂಟ್ ಅಂತ ಮಾತಾಡಕತ್ತಿದ್ರು, ಅದಕ್ಕೆ ಅಲ್ಲೇ ಬಗೆಹರಿಸ್ಬಿಟ್ಟಿವಿ. ಆಯ್ತಲ್ಲ, ಏನುಂಟು ಏ ಸ್ವಲ್ಪ ಕೆಲಸ ಐತೆ ಹೊಂಟಿನಲ್ಲ. ಏ ಒಂದ್ ಜೀವ ಹೋಗೈತೆ, ಆ ಜೀವಕ್ಕೆ ಕಿಮ್ಮತ್ ಕೊಡು. ಅವ್ರವ್ರು ನಮಗ್ ಏನ್ರ ವಿಷ ಇರಲ್ಲ ಯಾಕ, ಆದ್ರ ಒಂದ್ ಜೀವ ಹೋಗೈತಿ, ಅದನ್ನ ಕೇಳನ ಎದಿ ಸಳ ಅನ್ನೋದಲ್ಲ ರೀ. ನೀವ್ ಯಾಕೋ ಹುಚ್ಚರಂಗ ಮಾಡಾತಿರಿ, ದಾರಿ ತಪ್ಪಾತಿರಿ, ಚಲೋ ಅಲ್ಲ ಇದು. ಈ ಕಾವೇರಿ ಅವ್ರನ್ನ ಹೇಳ್ದಾರ ಬಸ್ ಹೇಳಿದ್ರ ಇಳಿದಕ್ಕ ನನ್ ಸುದ್ದಿ ಹೇಳಿದ್ರ ನಿನ್ನ ಮನೆ ಹೋಗ್ಯಾರು ಎಲ್ಲಿ ಹೋಗ್ಯಾರೋ ಗೊತ್ತಿಲ್ಲ. ಆ ಸುದ್ದಿ ಕೇಳೋದಕ್ಕೆ ಫಸ್ಟ್ ನೀನ ನೆನಪಾದಿ, ಅದಕ್ಕೆ ನಿನ್ನ ಬಲ್ಲಿ ಓಡಿ ಬನ್ನಿ. ಜ್ಯೋತಿ ನಿಮ್ಮ ಮನೆ ಹೋಗಿ, ನಾಮೇಲೆ ಬರ್ತೀನಿ, ನಾಮೇಲೆ ಬರ್ತೀನಿ. ನಿಮ್ಮ ಗಂಡ ಆಕಿನ ಮರ್ತಾನ ನನ್ನ ಜೊತೆ ಚಲೋ ಅದಾನ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಂಗ ಹೆಂಡ್ರು ಮಕ್ಕಳು ಇದ್ರು ಅಷ್ಟೇ ಸತ್ರು ಅಷ್ಟೇ. ಅಂತದೇನಾತ ಹೇಳ ಗಂಡನ ಮನಿಯಾಗ, ನೋಡ ಅತ್ತತ್ತ ನೀರ ತುಂಬ್ಯವ ಕಣ್ಣಾಗ. ಬ್ಯಾಸರಾಗಿ ಬಂದಿಲ್ಲೋ ತವರಿಗೆ, ಮಾರಿ ನೋಡಿ ಹುಕ್ಕಿನೋ ಮರಗಳಿ, ಯಾಕ ಬಂದಿಲ್ಲೋ ಗೆಳೆಯ ಗಂಡನ ಮನಿ ಕಡೆಗೆ. ಏನ ಹೇಳತ್ತಿ ಹೇಳೋ ಗೆಳೆಯ ನಿನ್ನ ಗಿಳಿಗೆ, ಹೆಂಗ ಬರಲಿ ಅಲ್ಲಿ ಗೆಳತಿ ನನ್ನ ಚಿಂತಿ ಮಾಡಿ ಸಾಯ್ತಿ. ನೋಡ ಅತ್ತತ್ತ ನೀರ ತುಂಬ್ಯವ ಕಣ್ಣಾಗ. ಏನರ ಮನಸ್ಸಿನ ಹೇಳಿರಿ, ನನ್ನ ನಿನ್ನ ನಡ್ಬರ್ಕ ನೂರ ಇರಲಿ, ಆದ್ರ ಗಂಡ ಮನೆ ನೀ ಚಂದದಿ ಅಂತ ಭಾಳ ತಿಳ್ಕೊಂಡಿದ್ಯ, ಆದ್ರೆ ಹಿಂಗೆ ನಿನ್ನ ಜೀವನದಾಗ ಆ ದೇವ್ರ ಕೂತು ತಂದಿರ್ತ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆ ಏನಾತ ಅಂತ ಅದ ಯಾಕೆ ನಾನು ನೋಡಿದ್ರೆ ನಿಮ್ದು ಗೊತ್ತಾಗೋದೇ, ನಾ ಬೆಳ್ಕೊಂಬಂದಿದ್ದೆ ಇಷ್ಟ ಕೊಳ್ಳಾಗ ತಾಳಿಲ್ಲ, ನಿಮಗ ಕುಂಕುಮಿಲ್ಲ. ನಿನ್ನ ಜೀವನ ನೋಡಿ ನಗಬೇಕು ಅಳಗಕ್ಕೂ ಒಂದು ಗೊತ್ತಾಗಲ್ದ, ತಾಳೀತಿ ಇನ್ನು ಮುಂದ್ರ ತಾಳ್ಕೊಂಡು ಜೀವನ ಮಾಡ್ತಾವೆ ಅಂತೇಳಿ ಈ ಬಡ ಜೀವ ತಿಳ್ಕೊಂಡ್ರೆ. ಆದ್ರೆ ತಾಳ ಅನ್ನೋದು ನನ್ನ ಬಗ್ಗೆ ಏನು ಚಿಂತೆ ಮಾಡುತ್ತೆ, ಹೋಗು ಹೆಂಡ್ರ ಮಕ್ಕಳ ಬಗ್ಗೆ ಚಿಂತೆ ಮಾಡು, ನಾನೇ ಸುಡ್ತೀನಿ. ಹೆಂಡ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀನಿ, ಹೆಂಡ್ರ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತೀನಿ, ಆದ್ರೆ ಕಬ್ರ ಹಾರಿ ನಿಂತೆ ಕೋಡ್ ಬಂದಿದ್ದು ನಿನ್ನ ಸುದ್ದಿ ಕೇಳಿ, ನಿನ್ನ ಗಂಡ ಸತ್ತಾನನು ಸುದ್ದಿ ಕೇಳಿ. ನನ್ನ ಗಂಡ ಸತ್ತಾನ ಅಂತೇಳಿ ನೀ ಕಣ್ಣೀರ್ ಹಾಕಕ್ ಹೋಗ್ಬೇಡ, ಯಾಕಂದ್ರ ನಾ ನಿನ್ನ ಕಣ್ಣೀರ್ ಹಾಕ್ಸಿ ನೋಡಿದ್ರ ಇದೇನು ನನಗ ತೋಡ್ದಲ್ಲ. ನಾ ಕಣ್ಣೀರ್ ಹಾಕಾಕತ್ತಿದ್ದು, ನನ್ನ ಜೀವ ಮರ ಮರ ಅನ್ನಕತ್ತಿದ್ದು ನಿನ್ ನೋಡಲ್ಲ, ಆದ್ರ ಬಂಗಾರ ಅಂತ ನಿನ್ನ ಗಂಡ ನನ್ನ ನಿನ್ನ ಪ್ರೀತಿ ಮೋಸೊಳಗ ಹುಚ್ಚಿಡದ ಕುಡ್ದು ಕುಡ್ದು ತತ್ಪಾದಲ್ಲ. ಅವನು ನೋಡಿ ಕಣ್ಣೀರ್ ಹಾಕಾಕತ್ತೀನಿ, ಆದ್ರ ಯಾರೋ ಮಾಡಿದ ಮೋಸಕ್ಕ ಯಾರದೋ ಜೀವ ಹೋದಂಗ ಆತಲ್ಲ, ಅದು ನೋಡಿ ಕಣ್ಣೀರ ಹಾಕಾಕತ್ತೀನಿ. ಈ ಕಟಿಕ್ ಮನುಷ್ಯನಿಗೆ ಜೀವನ ಹಿಂಗ ಬಂದೈತಿ, ಹಿಂಗ ಹೋಗುದು. ಕಾವೇರಿ ಊರಿಗೆ ಬರೆದು ಬಂದಿ, ಬರೋಣ ಇವನ ಜೊತೆ ಮಾತಾಡಕತ್ತಿ, ಇದು ಯಾಕಣ್ಣ ಸರಿ ಅನ್ಸೋದು ಬಾ ಮನೆಗೆ. ಕ್ಲೇಶ ಸುದ್ದಿ ಗೊತ್ತಾಗಿ ದುಃಖ ತಡಿಲಕ ಓಡಿ ಬಂದು ಮಾತಾಡ್ಸಾಕತ್ತೀನಿ, ನೀ ಏನ್ ಕೇಂದ್ರ ತಿಳ್ಕೊಬೇಡ. ಬರ್ಸು ನನಗೆ ಮಾತಾಡಕ್ ಮಾರಿನೂ ಇಲ್ಲ ದಾರಿನೂ ಇಲ್ಲ, ಏನಂತ ಕೇಳಕ್ ಹೋಗಬೇಡ. ಕಾವೇರಿ ಬಾ ಮನೆಗೆ. ಹುಚ್ಚಿ ಹಂಗ ಗೆಳತಿ ಮಾತಾಡಿ ಯಾಕಳತಿ, ಹಿಂಗ ಮಾಡಾಕತ್ತ ಊರಾನ ಮಂದಿ ಏನಂತೈತಿ. ಹಿರಿಯರ ಮಾತಾಡಕ ದಾರಿ ಮಾರಿ ಹೆಂಗ ಉಳ್ದಿತ್ತು ಈ ಕಾವೇರಿಗೆ
ಗಂಡ ಸತ್ತಾನು ಚಿಂತಿನ ಇಲ್ಲಲ್ಲ ನಾನು ಹೆಂಡತಿ. ಮನೆಗೆ ಒಂದು ಇದ್ನಲ್ಲ ಇಲ್ಲಾಕ್ ಬಂದ್ ಕೂತಿ. ಅಕ್ಕಿ ಮುಖ ನೋಡ್ಕೊಂಬಂದ್ರೇನ ಅದಕ್ಕ ಮುಖದಾಗ ನಗು ತುಂಬಿ ತುಳ್ಕಡಾತಜ್ಜಿ. ಅಕ್ಕಿ ಊರಿಗೆ ಬಂದಾಳ, ಖುಷಿಯಿಂದ ಹೋಗಿ ಮುಖ ನೋಡ್ಬೇಕು, ಮಾತಾಡ್ಸ್ಬೇಕಂತ ನಾ ಹೋಗಿಲ್ಲ. ಅಕ್ಕಿ ಗಂಡನ ಕಳ್ಕೊಂಡ ತವರಿಗೆ ಬಂದಾಳ, ಸ್ವಲ್ಪ ಸಮಾಧಾನ ಮಾಡಕ್ ಹೋಗಿ. ಅದನ್ನ ಯಾಕೆ ಹಿಂಗೆ ತಿಳ್ಕೊತಿ? ಅಲ್ಲ, ಆಕಿನ ಸಾಹಸ ಬಿಟ್ಟಿನಿಲ್ಲ. ಒಮ್ಮೊಮ್ಮೆ ನಿತ್ ಪಟ್ಟ ಮ್ಯಾಗ ಆಕಿ ಗಂಡ ಸತ್ತಾನಂದ್ರ ಯಾರಿಗಾದ್ರೂ ಎದಿ ಬಡಿದಲ್ಲ. ಅದಕ್ಕಾಗಿ ಹೋಗಿ ಸಮಾಧಾನ ಮಾಡೋದಿಲ್ಲ. ನೀ ಯಾಕೆ ಹಂಗೆ ಇದು ಹುಡ್ಕೋತಿ? ನೀ ಯಾಕೆ ಹಂಗೆ ತಪ್ಪು ತಿಳ್ಕೋತಿ? ಅಲ್ರಿ, ಆಕಿಯಿಂದ ನಮ್ಮ ಜೀವನದಾಗ ಏನೇನು ಆಗೈತಿ ಗೊತ್ತೈತಿ ಸ್ವಲ್ಪ. ಲೇ, ಆಕಿ ನಮಗೆ ಏನೇನು ಮಾಡ್ಯಾಳು ಮುಖ್ಯ ಅಲ್ಲ. ಸತ್ರ ಕರೆದ್ರ ಹೋಗಿ ಮಾತಾಡ್ಸೋದು ಬೇಡ, ಅದನ್ನು ತಿಳ್ಕೊರ. ಏನು ಯಾವ್ದಾರು ಶುಭ ಕಾರ್ಯಕ್ಕೆ ಹೋಗಿನ, ಯಾರು ಖುಷಿ ಕೆಲ್ಸಕ್ಕೆ ಹೋಗಿನ, ಸತ್ತ ಮಾತಾಡ್ಸಕ್ಕೆ ಹೋಗಿನಿ. ಗಂಡ ಸತ್ತಾನಂದ್ರೆ ನೀನು ಇಲ್ಲೇ ಇರ್ತಾಳಿ, ನೀನು ನಿಮ್ಗೆ ಭಾಳ ಅನುಕೂಲ ಆಗಲ್ಲ. ಹಂಗೆಲ್ಲ ತಿಳ್ಕೊಳಕ್ ಹೋಗಬೇಡ, ನನ್ನ ಜೀವ ಇರ್ತದೆ ನಿನ್ನ. ನೀ ಏನೇನರ ತಿಳ್ಕೊತೀಯ ಅಂತ ನಾಯಕ್ ಸಿಟಿ ಬರಲಿ, ಬಾ ಮನೆ ಹೋಗ ಹೊತ್ತಾಗೈತಿ. ಒಂದು ಮಾತು ಹೆಂಡತಿ ಮನೆಗೆ ಹಚ್ಚಿ ಹೋಗ್ಲಿಲ್ಲ, ಸುದ್ದಿ ಕೇಳ ಹಂಗೆ ಬಿಟ್ಟು ಹೋಗ್ಬಿಟ್ರಿ. ನಾನು ಈಗ ಹುಡ್ಕೊಂಡ್ ಬಂದಿನಲ್ಲ. ಬದುಕಿನೇ ಹುಡ್ಕೊಂಡ್ ಬಂದಿರಿ, ಎಲ್ಲರ ಸತ್ತಿದ್ನೇ. ಯಾಕೆ ಸಾಯ್ದು ಮಾತಾಡ್ತೀಯ? ಭಾಳ ಬೆಳಗು ಹೊತ್ತಿನಾಗ ಬಾ ಮನೆಗೆ ಬಿಡ್ರಿ, ಬರ್ತೀನಿ. ರಮೇಶ, ಕಾವೇರಿ ಗಂಡ ಕುಡಿದಿದ್ದ, ಅವಂಗದು ರೂಢಾನೇ ಇತ್ತು. ಆದ್ರೆ ಒಮ್ಮೊಮ್ಮೆ ಹೆಂಗೆ ಸತ್ತವ ನಮ್ಗೆ ಯಾಕೋ ನಂಬಕ್ಕಾಗಲ್ದಪ್ಪ. ಏನರ ಕಾವೇರಿಗೆ ಅವಂಗ ಜಗಳಾಗಿ ಏನರ ಹೊಡೆದಾಟಾಗೈತಲ್ಲ. ಅವೇಟು ಕುಡಿತಿದ್ದ ನಿನಗೆ ಗೊತ್ತೈತಿ. ಆ ಕುಡಿದು ಲೆಕ್ಕರ ಲೆಕ್ಕ ಆಗ ಈಗೀಗಂತೂ ಕೂಳ ನೀರ ಬಿಟ್ಟ ಬರೀ ಕುಡಿಯಕ್ಕೆ ಹತ್ತಿದ್ದ. ಕುಡಿದು ಕುಡ್ದೆ ನಮ್ಮ ಕಣ್ ಮುಂದನ ಅದು ಯಾವುದೋ ಕಲ್ಲಿಗೆ ಬಿದ್ದು ಸತ್ತು ಹೋಗ್ಬಿಟ್ಟ. ಕಲ್ಲಿಗೆ ಬಿಡ ಸತ್ತಂದ್ರೆ ಏನಾರ ಕೇಸ ಕಂಪ್ಲೀಟ್ ಆಗುದ? ಹಂಗೆ ಒಮ್ಮೆ ಕಾವೇರಿ ನೂರು ಕರ್ಕೊಂಬಂದಿ. ಕರೆ ಹೇಳ, ನಿನ್ನ ಮಾತಿನ ಮ್ಯಾಗ ಆಕಿನ ಮಾತಿನ ಮ್ಯಾಗ ನಂಗೆ ಯಾಕೋ ಸಂಸ್ಥೆ ಬರಾಕತೈತಿ. ಇದ್ದಿದ್ದು ಒಪ್ಪಲ್ಲ, ಜಗಳಾಗೈತಿಲ್ಲ ಆಕಿಗೆ ಅವಂಗ. ಇಲ್ಲೋ ಮರಯ್ಯ, ನಾ ಹೇಳಿದ್ರ ನಂಬ. ಅವ್ರ ಯಾಕೆ ಜಗಳಾಡ್ತಾರ? ಮತ್ತೇನು, ಕಾವೇರಿ ಗಂಡ ಸತ್ತಾನ ಅಂತ ಹೇಳ್ತಿ? ಹಾ, ಒಂದು ನಾಲ್ಕು ಮಂದಿರ ಊರಾಗ ಹೇಳಿಯ, ಹಿಂಗೆ ತಿಳ್ಕೊಳ್ಳಿ ಹೋಗೋದೈತೈತೆ. ಒಬ್ರಿಗೆ ಹೇಳಿಲ್ಲ, ಒಮ್ಮೆ ಕದ್ದ ಮುಚ್ಚಿ ಗಪ್ಚುಪ ಅಲ್ಲಿ ಮಣ್ಣು ಮಾಡಿಬಂದ್ರೆ ನಾವೇನು ತಿಳ್ಕೊಬೇಕು? ನಾ ಅಟ್ಟಲ್ಲ, ಊರಾರ ಮಂದಿ ಗುಣಗುಣ ಮಾತಾಡತ್ತೈತಿ. ಕಾವೇರಿ ಗಂಡಕ್ಕೆ ತ್ರಾಸ ಕೊಡುದ ನಿನಗ ಕಾವೇರಿಗೆ ಸಹಿಸುದಾಲಾರ್ಕ. ಇವರ ಅಣ್ಣ ತಂಗಿ ಕೂಡ ಅವನು ಕೊಂದರತ್ ಮಾತಾಡಕತ್ತೈತಿ. ಹಾ, ಇದ್ದಿದ್ದು ಒಪ್ಪಗೋ, ಮುಚ್ಚಿಟ್ರೆ ಏನೋ ಬರೋದಿಲ್ಲ, ನಾಳೆ ನಿನಗ ಹೊರತು ನೋಡ. ಅದೇನಿಲ್ಲ, ಮಂದಿ ಹೆಂಗಿದ್ರು ಮಾತಾಡ್ತೈತಿ, ಮಂದಿ ಹೆಂಗಿದ್ರು ಮಾತಾಡ್ತೈತಿ, ಅದೇನು ಹೋಗ್ಲಿ ಬಿಡು. ಇದು ಕಾವೇರಿ ಮುಂದಿನ ಜೀವನ ಹೆಂಗೈತಿ? ಕಾವೇರಿ ಮುಂದಿನ ಜೀವನ ಅದು ನೀ ನಾನು ಕೇಳಕತ್ತಿ? ಲೇ, ಆಕಿನ ಜೀವನದ ಬಗ್ಗೆ ಯೋಚನೆ ಮಾಡಿ ಮಾಡಿ ನನ್ನ ಜೀವನ ಬೀದಿಗೆ ಬಂದಿತ್ತು. ನಾನು ಹೆಂಡ್ರ ಮಕ್ಕಳು ಬೇಡ್ಕೊಂತೂ ಪಾಳೆ ಬಂದಿತ್ತು. ಯಪ್ಪ, ಸಾಕಿಟ್ಟು ತಿನ್ನದ ಸಾಕು. ನಾನು ನನ್ನ ಹೆಂಡತಿ ನಮ್ಮ ಹುಡುಗರು ಆರಾಮದೇವಿ ಆರಾಮಿರ್ತೀವಿ. ಯಾಕೆ ನಿನ್ನ ಕೈಲಿ ನಿಗುದಿಲ್ಲೇನ? ಹೆಂಡತಿ ಒಂದೆರಡು ಗೆಡ್ಡಿ ಕೊಟ್ಟಕ್ಷ ನಿನ್ನ ತಂಗಿ ನಿನ್ನ ಜೀವನ ದಂಡಿ ಹೆಚ್ಚಾಗಿ ಬರೋದಿಲ್ಲೇನ? ನನಗೇನು ಕೇಳ್ತೀವೋ ರಮೇಶ, ನೀ ಮಾತಾಡೋದು ನೋಡೋದಾದ್ರೆ ನೀ ಏನೋ ಹೊಳ್ಳಿ ನಮ್ಮ ಬುಡಕ ಬರಂಗೆ ಕಾಂತಿ. ವಾರಿಗಿದವ ಕಾವೇರಿ ಕಷ್ಟದಾಗದಳ, ಸ್ವಲ್ಪ ದುಃಖನಾಗದ ಅಂತ ನಿನ್ನ ಮುಂದೆ ಮಾತಾಡತ್ತೀನಿ. ಇಲ್ಲಾಂದ್ರೆ ನೀನು ಮಾರಿಸೋದಕ್ಕೆ ನೋಡ್ತಿದ್ದಿಲ್ಲ ನಾನು. ಏನು ಮಾಡ್ತಿ ಮಾಡು, ಆಕಿನ ಜೀವನ ನಿನ್ನ ದಂಡಿಗೆ ಹತ್ತ. ಪರ್ಸು ನಾ ಹಂಗೆ ಹೇಳಕ್ಕತ್ತಿಲ್ಲ. ಕಾವೇರಿ ಇಲ್ಲೇ ತವ್ರ ಮನೆಯಾಗಿದ್ಲಪ್ಪ ಅಂದ್ರೆ ನಾನು ಹಿಂತಿಯಾಗಿ ಸಿಗ್ತೀರಿ. ಇಲ್ಲೇ ಊರಾಗಿದ್ಲಂದ್ರೆ ನಿನ್ನ ಹಿಂತಿಗೆ ಆಕಿಗೆ ಸಿಡಿಮಿಡಿ. ಅದಕ್ಕೆ ಕಾವೇರಿ ನಿನ್ನ ಜೀವನ ಹೆಂಗೆ ವಿಚಾರ ಮಾಡಕತ್ತೀನಿ? ಕಾವೇರಿಗೆ ಒಬ್ಬ ಮಗ ಅದನ್ನ, ಆಕಿಗೆ ಗಂಡಿಲ್ಲ, ಗಂಡನ ಮನೆ ಐತಲ್ಲ, ಅದು ಯಾರಿಗಾಗೋದು? ಕಾವೇರಿಗೆ ಆಗೋದು, ಕಾವೇರಿ ಮಗಗೆ ಆಗೋದು. ಏನರ ಕಷ್ಟ ಹೊಯ್ತು ಬತ್ತು ತವ್ರ ಮನೆ ಹೆಣ್ಣಾಗಿ ನೀನ ಹೋಗುದು ಬರ್ದು ಮಾಡ್ಬೇಕು. ಆಕಿನ ಇಲ್ಲಿ ತಗೋದಾಗ್ಲಿಕ್ಕಂದ್ರು ನೀನ ಅಲ್ಲಿ ಹೋಗುದು ಬರ್ದು ಮಾಡು. ಆದ್ರೆ ಒಂದು ತಿಂಗಳ ಅಪ್ಪ ತಿಟ್ಕೊಂಡ್ರೆ ಬಾಳೆಕಿನ ಗಂಡ ಮನೆಗೆ ಕಳಿಸ್, ಅಲ್ಲೇ ಹುಡುಗರು ಮಾರಿ ನೋಡಿ ಬಾಳೆ ಮಾಡ್ಲಿ. ನೀನು ಏನ್ ತೀ ನೀ ಎಂತ ಚೆನ್ನ ನಮ್ಮಂತರ ಮಗ ಯಾಕೆ ಹಾಕ್ತಿ? ಆಕಿನ ಯಾವಾಗ ಮದುವೆ ಮಾಡಿ ಕೊಟ್ಟೆ, ಹುಚ್ಚು ಹುಡುಗಿ ಸುಖ ಎಂಬುದು ಕಾಣಲಿಲ್ಲ. ಆಕಿ ಹಣಿಬಾರ್ದಾಗ ಏನಾಯ್ತು ಅದೇ ಆಗಲಿ ಬಿಡು. ಅಲ್ಲ ರಮೇಶ, ಇನ್ನೂ ಕೂತು ವಿಚಾರ ಮಾಡ, ಆಕಿನ ಜೀವನ ಹೆಂಗೆ ದಂಡಿಗೆ ಹಚ್ಚಬೇಕು ಏನಂತೇಳಿ. ಹಾಂ, ಆಕಿನ ಸಂಬಂಧ ಮನೆಯಾಗ ನನಗೆ ನನ್ನ ಹೆಂಡತಿ ಹೇಗೆ ಕಿರಿಕಿರಿ ಐತಿ, ಮೊದಲು ಆಕಿ ದಿನದಾಗ. ಹಾಂ, ವಿಚಾರ ಮಾಡ.
ಕನಸು ಮನಸ್ಸಿನಾಗ ಮಾತು ಮಾತಾಡಕ್ಕೆ ಹೋಗ್ಬೇಡವ. ನನ್ನ ತಂಗಿ ನಿನ್ನ ಜೀವನ ಹಾಳು ಮಾಡಕ್ಕೆ ಬಂದಿಲ್ಲ, ಅಕ್ಕಿಗೆ 108 ಚಿಂತೆ ಅದಾವ. ಅಕ್ಕಿ ಯಾಕವ ನಿನ್ನ ಜೀವನ ಹಾಳು ಮಾಡ್ತಾಳ? ಇಷ್ಟು ದಿವಸ ಹೇಳಕ ಕೇಳಕ ಆಕಿ ಗಂಡಿದ್ದ, ಈಗ ಅವನು ಸತ್ತೋದ, ಇನ್ ಮುಂದಕ್ಕಿಗೆ ಏನ್ ದಗದ? ಏನ್ ದಗದ? ಹಿರಾಕ ಒಬ್ಬ ಮಗ ಅದನವ, ಅವನ್ ಜೋಪಾನ್ ಮಾಡ್ಬೇಕಲ್ಲ. ಮುಪ್ಪಿನ ಕಾಳಕ್ಕ ಅವನ ನನ್ನ ಜೋಪಾನ್ ಮಾಡವ. ಹಾ, ಈಗ ನೆನಪಾತೇನ ಮಗ ಆ ಮನಿ ಅಂತಂದ? ನನ್ ಗಂಡ ನನ್ ಬಿಟ್ಟ ನನ್ ಮಗನ್ ಬಿಟ್ಟ ನಿನ್ ಜೊತೆ ತಿರ್ಗಾಡಬೇಕಾರ ನನ್ ಸಂಕಟ ಅರ್ಥ ಆಗ್ಲಿಲ್ಲ ನಿಂಗ? ಆಸತ್ತ ಬ್ಯಾಸತ್ತ ದುಃಖ ಎಲ್ಲ ನುಗ್ಗಿಕೊಂಡ ಇಲ್ಲಿ ತಕ್ಕ ಬಂದಾಳವ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ದುಃಖ ನುಂಗ್ಕೊಂಡ್ ಬಂದಾಳ, ಒಪ್ಕೋತೀನಿ. ಆದ್ರೆ ನಮ್ ಜೀವನಕ್ಕ ಏನು ದಕ್ಕಿ ಬರ್ಲಾರಂಗ್ ನೋಡ್ಕೋ. ಯಾಕೆ ಚಿಂತೆ ಮಾಡ್ತೀವ? ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲು ಹೋಗ್ಯಾವ್ರ. ಅಲ್ಲ, ನಾವು ಹುಟ್ಟಿದ ಬೆಳೆ ಹೇಳ್ತದಲ್ಲ, ಆದ್ರೆ ನಾವು ಒಬ್ಬರಿಬ್ಬರಿಗೆ ವಜ್ಜ ಆಗ್ಲಿಲ್ಲ. ಈ ಕಡೆ ತವ್ರ ಮನೆಗೆ ವಜ್ಜ ಆದೆ, ಈ ಕಡೆ ಅವ್ರಿಗೂ ವಜ್ಜ ಆದೆ, ಗಂಡನ ಮನೆಗಂತೂ ಮೊದ್ಲ ವಜ್ಜ ಆಗಿಲ್ಲ. ಈಗ ಚಿಂತೆ ಮಾಡ್ಕೋತ ಕೂತ್ರೆ ಹೆಂಗವ? ನಿನ್ನ ಗಂಡ ಸತ್ತಾನ ಅನ್ನೋದು ಗೊತ್ತೈತಿ, ಆದ್ರೆ ನಮ್ಮ ಕೈಯಾಗ ಸತ್ತಾನ ಅಂತ ಗೊತ್ತಿಲ್ಲ. ನೀ ಯಾವ್ದಾರ ದುಃಖದಾಗ ಯಾರಿಗಾರ ಒಡೆದು ಹೇಳ್ಬಿಟ್ಟಿ ಮತ್ತ? ಅಲ್ಲ, ಗಂಡ ಕುಡುಕಿದ್ರು ಗಂಡ ಇರ್ಬೇಕಣ್ಣ. ಗಂಡನ ಕಳ್ಕೊಂಡಕ್ಕಿಗೆ ಗಂಡನ ಬೆಳೆ ಹೀಗ ನನಗೆ ಅರ್ಥ ಆಗತ್ತೆ. ಯಾಕೆ ಪಾಪರ್ಸು ಎಲ್ಲ ಕಳ್ಕೊಂಡವ್ರಂಗೆ ಹೆಂಗೆ ಕೂತಿ ಹೊರಗೆ? ಏನಿಲ್ಲ, ಮನ್ಯಾಗ ಹೆಣ್ಮಕ್ಳು ಕಿರಿಕಿರಿ. ಹ್ಞೂ, ಏನ್ರ ಅಂದ್ರೆ ಏನ್ರ ಅತ್ತಾವು, ಭಾಳ ಬಾಯಿ ಮಾಡಿದ್ರೆ ಜಗಳಕ್ಕೆ ಬರ್ತಾವು, ಅಳ್ಳಕ್ಕೆ ಹತ್ತಾವು, ತಿಳ್ಕೊಳ್ಳೋ ಶಕ್ತಿನೇ ಇರೋದಿಲ್ಲ ಅವ್ಕ. ಮನ್ಯಾಗ ಇರ್ತಾರಲ್ಲಪ್ಪ, ಏನ್ರ ಒಂದು ಹಚ್ಚಿ ಇರ್ತೈತಿ ಅವ್ರಿಗೆ. ನೀವು ಮತ್ತೇನ್ರಿ ಕಾವೇರಿಗ ರಮೇಶಗ ಮಾತಾಡ್ಸಕ್ ಹೋಗಿದ್ದೆ ಮತ್ತೆ? ಏನು ಮಾತಾಡ್ಸ್ಲೋ ಮರ, ಅದ ಸುದ್ದಿ ಕೇಳಿ ಓಡಿ ಹೋಗಿ ಮಾತಾಡ್ಸಿದ್ದ. ಈಗ ನಾನು ಹಿಂತಿಗೆ ಆಗಿ ಬರೋಲ್ದು, ಅದ ಹತ್ತಿ ಜಗಳಿನ ಆರವಲ್ದು. ಮತ್ತೇನತ್ ಮಾತಾಡ್ಸ್ಲಿ? ಅಲ್ಲ, ಮಾತಾಡ್ಸಕ್ ಏನು ನೋಡೋದಂತ ಹೇಳಿ ಮಾರಿ. ಹಿಂಗೆಲ್ಲ ತಿನ್ನತ್ತೇಳಿ ತಪ್ಪು ತಿಳ್ಕೊಬೇಡ. ಕಾವೇರಿನ ರಮೇಶನ ಅಂತ ಮನೆಗೆ ಬಿಟ್ಕೊಳಂಗೆ ಕಾಣುವಲ್ಲ. ಹಂಗಂತೇಳಿ ಕಾವೇರಿಗೂ ಇಲ್ಲಿ ಇರೋಕ್ಕೇನು ಮನಸ್ಸಿಲ್ಲ ಮತ್ತೆ. ಅಕ್ಕಿ ನೀವು ಯಾವಾಗಲೂ ಗಂಡನ ಮನೆಗೆ ತೆಗಿತಾಳ. ಆದರೂ ಸ್ವಲ್ಪ ಅಕ್ಕಿ ಮೇಲೆ ಒಂದು ನೆದರುಡಪ್ಪ. ಈ ರಮೇಶ್ಗರ ಬುದ್ಧಿ ಬೇಡ ಮರಯ್ಯ. ಹೆಂಡತಿ ಮಾತಿಗೆ ಅಂಜ 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 ಆ ಕಡೆ ಅಂಜಿ ಆ ಕಡೆ ಅನ್ಸಾತೈತಿ, ಈ ಕಡೆ ಈ ಕಡೆ ಅನ್ಸಾತೈತಿ. ಸಾಕು ಸಾಕು, ನಮ್ಮ ಹತ್ರ ಕುದಿ ತಂದಿರ್ತಾನೆ. ಅಲ್ಲ, ಕಾವೇರಿ ಗಂಡನ ಕಳ್ಕೊಂಡು ತೋರಿ ಬಂದ, ಒಂದ್ನಾಲ್ಕು ದಿನ ಇದ್ದು ಹೋಗ್ತಾನ. ಅವ್ನ ಹೆಂಡತಿಗೆ ಏನಾಯ್ತು? ಅತ್ತು ಬುದ್ಧಿ ಬೇಡ, ಸತ್ತಾಗ ಅತ್ತಾಗ ಸ್ವಲ್ಪ ಕಳ್ಳ ಕರಗೋದಿಲ್ಲ ನೋಡ್ತೀವಿ. ರಮೇಶ ಹೆಂಡತಿ ಎಲ್ಲಿ ಮನುಷ್ಯರೆಲ್ಲ ಕರೆದವ, ಸ್ವಲ್ಪ ಕಾಣಿನ ಬುದ್ಧಿ ಇತ್ತಿಕ್ಕಿಂದ. ಏನಾರ ಇರ್ಲಾಕ ಮರೆ, ಅವ್ ಸುದ್ದಿ ಭಾಳ ನಮ್ಮ ಮನೆ ಮನೆ ಮುಂದೆ ಮಾತ್ರ ಹೋಗ್ಬೇಡ. ಮೊದಲೇ ಇದು ನನ್ನ ಹೆಂಡತಿ ಭಾಳ ಚಿಂತೆ ಮಾಡ್ತೈತಿ, ಏನರ ತಿಳ್ಕೊಂಡ್ರೆ ಏನರ ತಿಳ್ಕೊತೈತಿ. ಈಗ ನೋಡು, ಬರೀ ಆಕಿನ ಹೋಗಿ ಮಾತಾಡ್ಸಿದ್ಕೆ ಎದೆ ಹಿಡ್ಕೊಂಡು ಕೂತೈತಿ. ಮತ್ತೆ ಹೊಟ್ಲದ ಏನರ ಹಚ್ಕಮ್ಮ ಐತತೆ ಗಪ್ಪ ದಿನ, ಏನರ ಸಿಟ್ಟಿಗೆರೆ ಬೈಬೇಕಂದ್ರೆ ಅದು ಒಂದು ಚಿಂತೆನ. ಸಾಕು ಸಾಕದಾಗೈತಿ. ಆತೇಳಪ್ಪ, ಹೊರಗೆಲ್ಲರೂ ಸಿಕ್ಕಾಗ ನಿನ್ನ ಹೆಂಡತಿಗೆ ಅವರಿಗೆ ಕೂಡ ಬುದ್ಧಿ ಹೇಳ್ತೀನಿ. ಅದು ಮ್ಯಾನೇಜರ್ಗೆ ಭೇಟಿ ಆದ ಏನು ಮಾಡಿದೆ ಮತ್ತೆ? ಮ್ಯಾನೇಜರ್ಗೆ ಭೇಟಿ ಆದಿದ್ದು ಆಯ್ತು, ಮನೆ ಬಿಡ್ಸೊಂಡಿದ್ದು ಆಯಿತು, ಈ ಮನೆಗೆ ಹೊಳ್ಳ ಮೆಸರ್ಲಿ ಆದಂಗೂ ಆಯಿತು. ಅದೇನು ಚಿಂತೆ ಇಲ್ಲ, ದೇವ್ರ ಕೂಡ ಅಂತ ರೊಕ್ಕ ಬರಾಕತೈತಿ. ಹೊಳ್ಳ ಕಳ್ಕೊಂಡಿದ್ದೆಲ್ಲ ಹೊಳೆ ಆಸ್ತಿ ಇಡಾಕತ್ತೀನಿ. ಅಷ್ಟು ಸಾಕು, ಕೆಟ್ಟ ಆಸ್ತಿ ಇಡಿದ್ರೆ ಏನೈತಿ? ಚಿಂತೆ ಅನ್ನೋದು ಮನಸ್ಸಿನಂಗೆ ಹೋಗವಲ್ದು. ಇರಲಿ ಹೇಳಪ್ಪ, ಮನೆ ಅಂದ ಬಳಕ 100 ಬರುವ 100 ಹೋಗುವ ನಡೀದೆ, ಸಂಭಾಳಿಸ್ಕೊಂಡು ಹೋಗೋದು. ನಾನು ನಡೀತೇನೆ ದೋಸ್ತ. ನಡಿ ರಮೇಶ, ಕಾವೇರಿ ಮತ್ತು ನಾನು ಹೆಂತ ಎಲ್ಲರ ಹಾದೆ ಬಿಟ್ಟಾದ್ರೆ ಸ್ವಲ್ಪ ನೀನು ತಿಳಿಸ್ ಬುದ್ಧಿ ಹೇಳು. ಹೇಳ್ತೀನಿ ತೋಣ. ಬೈದು ಹೇಳ. ಹಾಂ ಹಾಂ, ಬರಲಿ ಅಣ್ಣ. ಹಾಂ, ಕೊತ್ತು ಬ್ಯಾಸ ಹಾಕೈತಿ. ಮತ್ತೆ ಏನರ ಒಂದು ಹೋದ್ರೆ ಹೇಳ್ತ, ಗಾಡಿ ಕಡೆ ಹೋದ್ರೆ ಆತ. ತವ್ರ ಮನೆಗೆ ಬಂದು ಅದು ಕೊಳ್ಳಾಗ ತಾಳಿಲ್ಲ. ಹೆಣ್ಣಿಗೆ ತವ್ರ ಮನೆ ಆಸರ ಅಂತಾರ, ಆದ್ರೆ ತವ್ರ ಮನೆಯಾಗ ತಾಯಿ ಇದ್ರೆ ತಾವೀರಿ. ತವ್ರ ಮನೆಯಾಗ ನಿನಗೆ ತಾಯಿನೂ ಇಲ್ಲ, ಖುಷಿಲೇ ಬಂದು ಹೋಗಕ್ಕೆ ಕೊಳ್ಳಾಗ ತಾಳಿನೂ ಇಲ್ಲ. ನಿಮ್ಮಣ್ಣ ಹೆಂಡತಿ ಅದ ಅಂತ ಕೇಳವ? ಬೇಡ, ಇಲ್ಲ ಚಲೋ ಅನ್ಸಲ್ಲ. ನಿನಗೆ ನಿನಗಂಡಗ ಆಸರಾಗಿದ್ದ
ಆ ಕೂಸ. ಆ ಕೂಸಿನ ಮಾರಿ ನೋಡಿ ಏನೋ ತ್ರಾಸು ಬಂದರೂ ಗಂಡನ ಮನೆ ಬಾಳೆ ಮಾಡಕ್ಕೆ, ಗಂಡ ಇದ್ದಾಗಂತೂ ನೂರೆಂಟು ಥರ ತ್ರಾಸು ಬರ್ತದೆ. ಗಂಡ ಇಲ್ಲಾರಾಗ್ರೆ ನಿನ್ನ ಹೆಸರ, ನಿನ್ನ ಗಂಡನ ಮನೆ ಹೆಸರ, ನಿನ್ನ ಮಗನ ಮುಂದೆ ಮಾಡೆ, ಅಲ್ಲೇ ಬಾಳ ಹೋಗ, ಇಲ್ಲಿ ಬೇಡ. ಒಂದು ಮುಂಜಾನೆ ಬಂದಿನಿ ಅಣ್ಣ, ಮನೆ ಕರ್ಕೊಂಡೋಗಿಲ್ಲ, ತವ್ರ ಮನೆ ಹೊಸಲ ತುಳಿದಿಲ್ಲ. ಹೆಂಗೆ ಮನೆ ಕರ್ಕೊಂಡು ಹೋಗ್ತಾನ, ಹೆಂಗೆ ಆ ಮನೆ ಹೊಸಲ ತುಳಿಸ್ತಾನ? ಏನಿತ್ತದಳ ಮನ್ಯಾಗ ಹೆಂಡತಿ ಗಂಜಿ ಬಾಳೆ ಮಾಡೋ ಇವ? ಕಾವೇರಿ, ನಿನ್ನ ಅರ್ಧ ಜೀವನ ಹಾಳಾಗಿದ್ದ ನಿಮ್ಮ ಅಣ್ಣನಿಂದ. ಮಂದಿ ಮಾತು ಕೇಳಿ ಸಂಸಾರ ಮಾಡಬೇಡ, ಮಂದಿ ಮಾತು ಕೇಳಿ ಜೀವನ ಮಾಡಬೇಡ. ಗಂಡನ ಮನೆ ಐತಿ, ಗಂಡಂತರೂ ಇಲ್ಲ, ಆ ಮಗನ ಮಾರಿ ನೋಡಿ ಬಾಳೆ ಮಾಡಿ ಬಿಟ್ಟು ಬಿಡು ಇದನ್ನು. ತವ್ರ ಮನೆಗೆ ಬರೋದು ಹೋಗೋದು ಯಾಕೆ ಬೇಕ? ಮೊದಲ ನಿಂದ ನಿನಗೆ ವಜ್ಜಗೈತಿ. ಅಂದ್ರೆ ನೀ ಮಾತಾಡೋ ಮಾತು ನಿನಗ ನಿನ್ನ ಹೆಂಡತಿಗೆ ಇಬ್ಬರಿಗೆ ಬಿಟ್ಟೈತಿ, ಅದಕ್ಕೆ ನನಗೆ ಹೋಗೋಣ. ಹಂಗೆ ತಿಳ್ಕೊ, ಯಾಕಂದ್ರೆ ಗಂಡ ಹೆಂಡತಿಗಾಗಬೇಕು, ಹೆಂಡತಿ ಗಂಡಗಾಗಬೇಕು. ನನ್ನ ಹೆಂಡತಿ ಜೀವ ಇಬ್ಬರು ಕೂಡಿ ಎಟ್ಟ ಮರ ಮರ ಅನಿಸೀವಿ, ನೀನು ಏನು ಮಾಡ್ಕೊ? ಬೇಡ, ಆಕಿನ ಮಡಿಲಾಗಿ ಒಂದು ಮಗು ಐತಿ, ಮತ್ತು ದಿನದಾಗೈತಿ. ಆಕಿನ ಅಳಿಸೋದು, ಆಕಿಗೆ ಚಿಂತೆ ಹತ್ತದು ನನಗೆ ಒಟ್ಟು ಆಗಿ ಬರೋದು. ನೀ ಇಲ್ಲಿದ್ದಂದ್ರೆ ನಿನ್ನ ತವ್ರ ಮನೆಗೂ ಕೆಟ್ಟೆ ಸರ್. ಸುಮ್ಮನೆ ನನಗೆ ನಿನಗೆ ನೂರೆಂಟು ಥರ ಮಾತಾಡ್ತಾರೆ. ಏನೋ ತ್ರಾಸು ಬಂದರೂ ಕಾವೇರಿ ನಿನ್ನ ಗಂಡನ ಮನೆನ ನಿನಗಾಗೋದು. ಗಂಡ ಇಲ್ಲ ಅಂತೇಳಿ ದುಃಖ ಮಾಡಬೇಡ, ಗಂಡನ ಮನೆ ಐತಿಲ್ಲ ಅದ್ರ ತಿಳ್ಕೊ. ಸಾಕು, ನಿನ್ನ ಮಾತು ಕೇಳಿ ನನಗೆ ಹೊಟ್ಟೆ ತುಂಬಂಗಾತು, ಯಾರಿಗ್ಯಾರು ಆಗೋದಿಲ್ಲ. ಕಾವೇರಿ, ಇಲ್ಲ್ಯಾಕೆ ಬಂದಿವ? ನಿಮ್ಮ ವಹಿನಿ ಹೊರಗೆ ಹೋದಂಗೆ ಅಂತಾಳ, ಮನೆಗೆ ಬಾರವ. ಯಾಕನ ವಹಿನಿ ಹೊರಗೆ ಹೋಗ್ಯಾಳಂತೇಳಿ ನನ್ನ ತುಡುಗ ಬಡುಗ ಮನೆ ಸೇರಿಸ್ಬೇಕಂತ ಮಾಡಿ ಏನು? ಹಂಗಲ್ಲ, ಅದು ಏನರ ಹೇಳಿದ್ರೆ ಏನು ತಿಳ್ಕೊತಿಲ್ಲ. ಒಂದು ಮಂಜಳ ಹಿಡಿದು ಹೊರಗೆ ಅದಿ ಬಾ, ಮನೆಗೆ ಬಾ. ಅದೇನಕ್ಕದು ಆಗಲ್ಲಕ್ಕ, ಬಾರವ. ಹೋಗು ಕಾವೇರಿ, ಅನ್ನ ಪ್ರೀತಿ ಲೆಕ್ಕರಾಗತ್ತಾನ, ಮನೆಗೆ ಹೋಗ. ಬೇಕು ಬೇಡ ಕರಿ ಮನಸ್ಸು ಅವಂದೈತಿ, ಹೋಗ್ಲೋ ಬೇಡ ಮನಸ್ಸು ನಿಂದೈತಿ. ನಿಮ್ಮ ಮೊಯ್ನಿ ಇಲ್ಲಾರಾಗ ಮನೆ ಒಳಗೆ ಹೋಗಕ್ಕಿನ, ಮತ್ತೆ ನಿಮ್ಮ ಮೊಯ್ನಿ ಬಂದಾಗ ನಿನ್ನ ಅಕ್ಕಿ ಒದ್ದು ಹೊರಗೆ ಹಾಕಕ್ಕಿನ. ಯಾಕಂದ್ರೆ ನಿನಗೆ ಹೆಂಗೆ ನಿನ್ನ ಗಂಡನ ಮನೆಯನ್ನು ಹಕ್ಕು ಐತಿಲ್ಲ, ನಿಮ್ಮ ಮೊಯ್ನಿಗೆ ಹೆಂಗೆ ಗಂಡನ ಮನೆಯನ್ನು ಹಕ್ಕು ಐತಿ. ಅಕ್ಕಿ ಮಾತಾಡಿದ್ರಾಗ ಏನೂ ತಪ್ಪ ಇಲ್ಲ, ಯಾಕಂದ್ರೆ ನೀವಿಬ್ಬರು ಮಾಡಿದ್ದ ಒಂದು ಎರಡು ಅಕ್ಕಿಗೂ ಅರಿವಾಗೈತಿ. ಹೆಂಡತಿನ ಹೆಂಗೆ ನೋಡ್ಕೋಬೇಕು, ತಂಗಿನ ಹೆಂಗೆ ನೋಡ್ಕೋಬೇಕು ಅನ್ನೋ ಅರಿವು ನಿನಗಿಲ್ಲ. ಇನ್ನೊಬ್ಬರ ಜೀವನದಾಗ ಆಟ ಆಡಿ ಇನ್ನೊಬ್ಬರ ಜೀವನದಾಗ ಹುಳಿನ ಹಿಂದೆ ಬಿಟ್ರಿ, ಅದು ನಿಮಗೆ ತಂದಿಡ್ತಲ್ಲ. ಈಗ ಹೋಗು ಕಾವೇರಿ, ಕರೆಯಾಕದಾನ ಹೋಗು. ವೈನಿ ಪ್ರೀತಿಯಿಂದ ಕರಿತಾಳೋ ಏನು, ಮಾರಿಗೆ ಹೊಡೆದಂಗೆ ಮಾತಾರೆ, ಮತ್ತೆ ಹೊರಗಾಗ್ತಾಳೋ ನೋಡಾಕತ್ತ. ಪರಸು, ನೀ ತಿಳ್ಕೊಂಡ ಗಣ ಮನ್ಯಾಗ ಹಂಗೇನಿಲ್ಲ. ಕಾವೇರಿ, ನಮ್ದು ಏನರ ಸ್ವಲ್ಪ ಹೇಳ್ಕೊಂಡಿವಿ ಅಂದ್ರೆ ಒಂದಕ್ಕೆ ನೂರು ಮಾತಾಡ್ತಾರೆ. ಬಾರವ ಈಗ ಮನೆಗೆ ಬಾ. ಅಂತ ದೀನಾತ ಹೇಳ ಗಂಡನ ಮನಿಯಾಗ, ನೋಡ ಅತ್ತತ್ತ ನೀರ ತುಂಬ್ಯವ ಕಣ್ಣಾಗ.